ಜಾಗೃತಿ ಬಂದ್ಬಿಡ್ತಲ್ಲ ದೇವ್ರೇ, ನಮ್ಗ್ ಚಿಕ್ಕ ಹೀಗ್ ಬರ್ಬಾರ್ದಾಗಿತ್ತಪ್ಪ, ಯಾವ್ರಿಗೂ ಇಂಥ ಗತಿ ಬರ್ಬಾರ್ದಪ್ಪ. ನೋಡಿ ಈ ಬಿಸಿಲು ಬೈಟ್ ನಿಲ್ಯಾಕ ಕರ್ಕೊಂಡ್ ಬಂದೆ? ಏ ರೈಟರ್ಪ್ಪ, ನೋಡಿ ಇಲ್ಲಿ ನೋಡು, ನಮ್ ಚಿಕ್ಕ ತೋಟದಲ್ಲಿ ಹಾವು ಕಚ್ಚಿ ಸತ್ತೋದ. ಅವನ ಹೆಂಡತಿ ಗಂಡನ್ ಕಳ್ಕೊಂಡು ವಿಧವೆ ಆದ್ಲು. ಇನ್ನೀ ಮಗ ಅನ್ಯಾಯವಾಗ ಅನಾಥ ಆಯ್ತಲ್ಲ. ಅದಕ್ಕೆ ನಾವೇನ್ ಮಾಡ್ಬೇಕು? ಇಲ್ಲಿಗೆ ಕರ್ಕೊಂಡ್ ಬಂದೆ. ನೀನು ಈ ತೋಟಕ್ಕೆ ವರ ಕೊಡೋ ದೇವ್ರಿದ್ದಂಗೆ. ಮುಂಚೆನೆ ಏನಾದ್ರೂ ಇವರಿಗೆಲ್ಲ ಬೂಟ್ ಕೊಟ್ಟಿದ್ರೆ ನಮ್ ಚಿಕ್ಕಂಗೆ ಈ ಗತಿ ಬರ್ತಿತ್ತ? ಈ ಗತಿ ಬರ್ತಿತ್ತ ಹೇಳು ರೈಟ್ರಪ್ಪ. ನೋಡು ಇವ್ರ ಕಾಲಲ್ಲ ನೋಡು ಹೆಂಗೈತೆ ನೋಡು. ಇದೇನು ನನ್ನ ಬಂಗಲೇನೋ ಅಥವಾ ನಿಮ್ಮನ್ನೆಲ್ಲ ಹೂಳೋ ಸ್ಮಶಾನನೋ? ಬೀರಾ, ಈ ಬಂಗಲೆಗೆ ಹೆಣ್ಣು ಕುಸುಗಳನ್ನು ತರಬಾರ್ದು ಅಂತ ಗೊತ್ತಿಲ್ಲ ನಿನ್ಗೆ? ಅದಿಷ್ಟ ಅಪಶಕುನ ಕುಲಕರ್ಣಿ. ದಣೇರೆ, ಚಿಕ್ಕಂಗೆ ಹಾವು ಕಚ್ಚಿಬಿಟ್ಟು ಸತ್ತೋಗ್ಬಿಟ್ಟ. ತೋಟದ ಕೆಲಸ ಮಾಡೋರಿಗೆಲ್ಲ ಬೂಟ್ ಕೊಡ್ಬೇಕು ಅಂತ ಕಾನೂನು ಹೇಳ್ತಾ ಐತೆ. ಓ, ಕಾನೂನು? ಈ ಮನೆ ಎಂಜಲು ತಿನ್ನೋ ನಾಯಿ ನೀನು? ನನಗೆ ಕಾನೂನ? ಈ ಮನೆತನದ ಕಾನೂನು ಗೊತ್ತು ತಾನೆ? ಆ ಅನಿಷ್ಟ, ಆ ಅನಿಷ್ಟ ಹೆಣ್ಣು ಕೂಸನ್ನು ಸಾಯಿಸಿ ಅವರನ್ನು ಈ ತೋಟದ ಮನೆ ಮುಸರೆ ತಿಕ್ಕಕ್ಕೆ ಹಚ್ಚು. ಏಯ್ ತಿಪ್ಪೆ ಗುಂಡಿ ಕಡಿ ನಡಿ ರಾ. ಬಂಗ್ಲೆ ತವಾ ನಾವೆಲ್ಲ ಬರಲ್ಲ ಅಂದ್ವಿ, ನೀ ಕೇಳಲಿಲ್ಲ. ಛೇ 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 ಛೇ, ಏ ದೇವ್ರೆ, ಒಂದು ಜೊತೆ ಬೂಟ್ ಕೇಳಿದ್ದಕ್ಕೆ ಚಾಟಿ ತಗೊಂಡು ಹೊಡೆಯಕ್ ಬಂದ್ರಲ್ಲ. ಹಾಗಾದ್ರೆ ನಮ್ಮಂತ ನಿಯತಿ ನಾಯಿಗಳು ಒಂದು ಜೊತೆ ಬೂಟ್ ಕೊಡಿಸಿ ಸ್ವಾಮಿ ಅಂತ ಕೇಳೋದ್ ತಪ್ಪ? ಹೋಗ್ಲಿ ಬಿಡಪ್ಪ, ಒಂದೊಂದ್ ಜೊತೆ ಬೇಡ, ತುರ್ತಾಗಿ ಒಂದೊಂದಾದ್ರು ಕೊಡ್ಸೋದ್ ಬೇಡವಾ? ಒಂದೊಂದ್ ಬೂಟ ಸಾಕ? ಸದ್ಯಕ್ ಒಂದ್ ಕೊಡಿಸ್ಲಿ, ಕುತ್ತಿಗೆಯಾಗ ನೇತಾಕೊಂಡಿರುವ, ಇನ್ನೊಂದ್ ಕೊಡ್ಸದ್ ಮೇಲೆ ಕಾಲಕ್ ಧರಿಸುವ. ನಾವ್ ಇಷ್ಟೂ ಜನ ಕೂಲಿಗಳು, ಮ್ಯಾಲಿರೋ ಒಂದ್ ಮನೆ ದುಡಿಬೇಕಲ್ಲ. ಓ ಚಂದಾಗಿ ಏನ್ ಪಾಪ ಮಾಡಿದ್ವೋ ಅಲ್ಲ, ಹಗಲು ರಾತ್ರಿ ಅಂದೆ ಜೀವ ಬಿಟ್ಟು ಕೆಲಸ ಮಾಡಿದವನ್ ಜೀವನೇ ಹೊಟ್ಟೋಯ್ತಲ್ಲ ಸ್ವಾಮಿ ಅಂತ ಯಜಮಾನ್ರ ಮನೆ ತವ ಹೋದ್ರೆ ಹೋದವನ್ ಹೋದ ಅವನ್ ಹೆಂಡ್ತಿನ ಮನೆ ಕೆಲಸ ಕಚ್ಚು ಅಂದ್ಬಿಡದ. ವೀರಣ, ಪ್ಯಾಟೆ ಆಗದಿದ್ದು ಮಿಷನ್ ಬಂದದಂತೆ, ಇಲ್ಲಿ ಮಾತಾಡ್ರೆ ಅಲ್ಲಿ ಕೇಳಿಸತ್ತಂತೆ. ಹೌದಾ? ಲೇ ಮಂಗ, ಅದಕ್ಕೆ ಮೊಬೈಲ್ ಅಂತಾರೆ, ನಾನ್ ನೋಡಿದೀನಿ. ಕಾಲ ಕೆಟ್ಟೋಯ್ತು. ಅದೆಂತದ, ರೇಷನ್ ಕಾರ್ಡ್ ಬಂದೈತಂತೆ. ರೇಷನ್ ಕಾರ್ಡಾ? ರೇಷನ್ ಕಾರ್ಡು ವೋಟಿನ್ ಕಾರ್ಡು, ಕಾರ್ಡ್ ಅದ್ಮಿ ಮಿಷನ್ ಬಾಯ್ ತುರ್ಕಿದ್ರೆ ನೋಟ್ ಬರ್ತದಂತೆ. ಗರ್ಗರಿ ನೋಟ್. ಏಯ್, ಯಾಕೆಲ್ಲ ಡಲ್ ಆಗಿದ್ದೀರಾ? ಎಂಜಾಯ್ ಎಂಜಾಯ್ ಮಾಡಿ. ದಾಟ್ಸ್ ಇಟ್. ಅಯ್ಯೋ ಏನಪ್ಪ ಇದು? ಏನಿದೆಲ್ಲ? ಯಾರು ಅಪ್ಸೆಟ್ ಆಗ್ಬೇಡಿ, ನಾವ್ ಮಗ ಹೋಗಿ ಜನರೇಟರ್ ಆನ್ ಮಾಡೋ, ಹೋಗು. ಆಯ್ತಣ್ಣ.
ಇಲ್ಲದ ಕಾಲದಲ್ಲಿ ಚಾಡ್ಸಿ ಒದ್ರೆ ಕ್ಯಾಶ್ ಕೊಡೋ ಕಾಸಿಂಗಿದ ಎಲ್ಲೈತೋ ತಮ್ಮ ಒಳಗಡೆ ನಮ್ಗೆ ತಿನ್ಸುವ ನಮ್ದೆ ತಿಥಿ ಬಡೆ ಕೈಗಾಳಿಗೆ ಪೆದು ಗಂಡ ಬಡಪಾಯಿಗೆ ಕಾದ ಕಂಡ ಸುಂದರಿ ಕಂಡ ಸಂಶಯ ಪೀಡೆ ಸತಿಸು ಕನ್ಯೆಗೆ ಇಲ್ಲ ಬಿಡುಗಡೆ ಸುಳ್ಳೇಳಿದ್ರೆ ಕಚ್ಚಕ್ ಬರೋ ಕಟ್ಕೊಂಡೋಣ ಏ ಮಾರಿ ಸೋ ಮಂಕು ಬೂದಿ ಎಲ್ಲೈತೋ ತಮ್ಮ ಲೇಲೆ ಮಾ ಲೇಲೆ ಮಾ ಲೇಲೆ ಮಲೆ ಮಾ ಗರಿ ಗರಿಯ ನೋಟುಗಳು ಏ ಘಮಘಮ ಹೆಂಡ್ರು ಗಲಿಬಿಲಿ ಹೆಂಡ್ರ ಸಿಟ್ಟಿಗೆ ಇನ್ನೊಂದು ನರಬಲಿ ಸಿರಿ ಎಲ್ಲೋ ಹೆಂಡೀರೆಲ್ಲ ಕಣ್ಣೀರ ಸಿಲಿಂಡರು ಲಾಟ್ರಿ ಹೊಡೆದರು ನಗಲ್ಲ ಒಬ್ಬರು ಬಾಲ ನಟಿಯರು ಮುತ್ತಜ್ಜಿ ಆದರು ಟಿವಿ ನೋಡಿ ಹೆಂಡ್ರು ಕೆಟ್ಟರು ಹೋಟ್ಲಲ್ಲಿ ತಿಂದು ಹೊಟ್ಟೆ ಕೆಟ್ಟ ಗಂಡ್ರ ಕತೆ ಬರೆಯೋರಿಲ್ಲಮ್ಮ ಲೇಲೆ ಮಾ ಲೇಲೆ ಮಾ ಲೇಲೆ ಮಲೆ ಮಾ ಗರಿ ಗರಿಯ ನೋಟುಗಳು ಏ ಘಮ ಘಮ ಇಷ್ಟೊತ್ತಾದ್ರೂ ಕರೆಂಟ್ ಬರಲಿಲ್ಲ ಜಲ ಹೋಗೋಣ ಅಯ್ಯೋ ದಯವಿಟ್ಟು ಯಾರು ಹೋಗಬೇಡಿ ಇನ್ನೇನು ಕರೆಂಟ್ ಬರುತ್ತೆ ಮಾದ ಹೋಗಿದ್ದೇನೆ ಪ್ಲೀಸ್ ಹೇ ಮಾದ ಯಜಮಾನ್ರ ಕರೆಂಟ್ ಹೋದಾಗ ಜನರೇಟರ್ ಆನ್ ಮಾಡಬೇಕು ಅಂತ ಗೊತ್ತಾಗಲ್ಲ ನಿನಗೆ ನೋಡು ನೋಡು ಗಿರಾಕಿಗಳೆಲ್ಲ ಹೊರಟೋಗಿದ್ದಾರೆ ದಡ್ಡ ಧಣಿ ಗಿರಾಕಿಗಳು ಹೋಗಿದ್ದು ಕರೆಂಟ್ ಹೋಗಿದ್ದಕ್ಕಲ್ಲ ಕೆಳಗಳ್ಳಿ ಕುಡುಕ್ರ ಅಬ್ಬರಕ್ಕೆ ತಪ್ಪಿಗೆ ಮಲಗೋದು ಬಿಟ್ಟು ಕೇಕೆ ಕುಣಿತ ಎಷ್ಟು ಗಲಾಟೆ ಇತ್ತೀಚೆಗೆ ಈ ಕೂಲಿಯವ್ರ ಕೂಗಾಟ ಅತಿಯಾಯ್ತು ಇವತ್ತೇನು ಇವರುಗಳ ಹಬ್ಬನ ಏನು ಕರ್ಮಾನೋ ಯಾರು ಗಂಡಾನೋ ಯಾರು ಹೆಂಡತಿನೋ ಮಕ್ಕಳು ಯಾರು ಹುಡ್ತಾರೋ ಒಂದೂ ಗೊತ್ತಾಗಲ್ಲ ಹೆಣ್ಣಲ್ಲವೇ ನಮ್ಮನ್ನೆಲ್ಲ ಪಡೆದ ತಾಯಿ ಹೆಣ್ಣಲ್ಲವೇ ನಮ್ಮನ್ನೆಲ್ಲ ಹಡೆದವಳು ಹೆಣ್ಣು ಹೆಣ್ಣು ಎಂದೇತಕ್ಕೆ ಬೀಳುಗಳಿವರು ಕಣ್ಣು ಕಾಣದ ಗಾವಿಲರು ಯಾರು ಹೇಳಿದ್ದು ನಮ್ ಸಂಚಿ ಹೊಣ್ಣಮ್ಮ ಹೆಣ್ಮಕ್ಳನ್ನ ಕೀಳಾಗಿ ನೋಡ್ಬಾರ್ದು ಅಂತ ನಮ್ ಸಂಚಿ ಹೊಣ್ಣಮ್ಮ ಕಟ್ಟನಿಟ್ಟಾಗಿ ಹೇಳಿದ್ದಾರೆ ಗೊತ್ತಾಯ್ತಾ ಏನ್ ಗೊತ್ತಾಯ್ತು ನಾನೇನ್ ಹೇಳ್ದೆ ಹೇಳಿ ಅಮ್ಮ ರಾಣಿ ನೀ ಹೆಣ್ಮಕ್ಳನ್ನೆಲ್ಲ ಇಲ್ಲಿ ಸೇರಿಸ್ಕೊಂಡು ಪಾಠ ಮಾಡ್ತಿರೋ ವಿಚಾರ ಕೆಳಗಳ್ಳಿ ದಣಿಗಳಿಗೆ ಗೊತ್ತಾಗ್ಬಾರ್ದು ಗೊತ್ತಾಯ್ತು ಅಂತ ಇಟ್ಕೋ ನಿನ್ನ ಪಾತಾಳಕ್ಕೆ ಹಾಕೊಂಡು ತುಳಿದು ಬಿಡ್ತಾರೆ ಹುಷಾರಾಗಿರು ಮೊದ್ಲೇ ಅವರು ಸ್ತ್ರೀ ದ್ವೇಷಿ ಅಯ್ಯೋ ಮಲ್ಲಿ ಇಷ್ಟಕ್ಕೆಲ್ಲ ಹೆದರ್ಕೊಳಕಾಗತ್ತಾ ಯಾರು ನೀವು ರಾಣಿ ಅಂದ್ರೆ ನೀವೇನಾ ಹೌದು ನೀವು ನಾನ್ ಚಂದ್ರಕಲಾ ಅಂತ ಮಹಿಳಾ ಅಭಿವೃದ್ಧಿ ಇಲಾಖೆಯಿಂದ ಬಂದಿದ್ದೀವಿ ಇತ್ತೀಚೆಗೆ ಕಿತ್ತೂರು ರಾಣಿ ಚೆನ್ನಮ್ಮ ಪ್ರಶಸ್ತಿ ತಗೊಂಡ್ರಲ್ಲ ಅವರೇ ಇವರು ಓ ಚೆನ್ನಮ್ಮ ಪ್ರಶಸ್ತಿ ನಿಮ್ಗೇನಾ ಬಂದಿದ್ದು ಹೌದು ನಿಮ್ ಪರಿಚಯ ಆಗಿದ್ದು ತುಂಬಾ ಸಂತೋಷ ಆಯ್ತು ನಮ್ದು ಹೆಂಗಸರ ಸಂಘ ಈ ಸಮಾಜದಲ್ಲಿ ಮರ್ಯಾದೆಯಿಂದ ಬದುಕೋಕೆ ಬಾಳೋಕೆ ಕಟ್ಕೊಂಡಿರೋ ಸಂಘ ಹೆಂಗಸರ ಸಂಘ ಮರ್ಯಾದೆಯಿಂದ ಬಾಳಕ್ಕೆ ಹೆಣ್ಮಕ್ಳು ಕಟ್ಕೊಂಡಿರೋ ಸಂಘ ವಾ ಎಷ್ಟು ಚೆನ್ನಾಗಿದೆ ನಿಮ್ಮನ್ನ ಚೆನ್ನಮ್ಮ ಅಂತ ಕರೀಲ ನಿಮ್ಮಿಷ್ಟ ಈ ಕೂಲಿ ಕ್ಯಾಂಪಲ್ಲಿ ನಾಲ್ಕು ಅಕ್ಷರ ಬಲ್ಲ ವಿದ್ಯಾವಂತೆ ನೀನೊಬ್ಳೆ ಅನ್ನೋದು ಗೊತ್ತಾಯ್ತು ನೀನು ಸ್ತ್ರೀಶಕ್ತಿ ಸಂಘ ಕಟ್ಟಬೇಕು ಈ ಕಾಡಲ್ಲಿ ಬಡತನ ಹಸಿವು ಕಾಯಿಲೆ ಕಸಾಲೆಯಿಂದ ನರಳ್ತಾ ಇರೋ ಹೆಂಗಸರನ್ನೆಲ್ಲ ಒಂದ್ ಕಡೆ ಸೇರಿಸ್ಬೇಕು ಬಡ ಹೆಣ್ಮಕ್ಳು ನಾಲ್ಕ ಸಂಪಾದನೆ ಮಾಡಿ ಆರ್ಥಿಕ ಪ್ರಗತಿ ಸಾಧಿಸೋ ಮಾರ್ಗನ ನೀನ್ ಹೇಳ್ಕೊಡ್ಬೇಕು
ಹೆಣ್ಣು ಅಬಲಿ ಅಲ್ಲ ಸಬಲಿ ಅಂತ ಹೇಳಿ ನೀನು ಅದನ್ನ ನಿರೂಪಿಸ ಹಾಗೆ ಅವರಿಗೆ ಸಹಾಯ ಮಾಡಬೇಕು. ಸ್ತ್ರೀ ಶಕ್ತಿ ಹೆಸರೇ ಚೆನ್ನಾಗಿದೆ. ಇವಳೇ ಲೇ ಇವಳೇ ಸ್ವಲ್ಪ ಜೋರ ಕರೀರಿದೆನಿ ಅಮ್ಮೋರ್ ತೋಟ ಸ್ವಲ್ಪ ದೂರ ಗೊತ್ತಿಲ್ವಾ ಲಕ್ಷ್ಮಿ ಇದಲ್ಲಿ ಲಕ್ಷ್ಮಿ ಅಮ್ಮರೆ ಲಕ್ಷ್ಮಿ ಕರೆದ್ರಾ ಎಣ್ಣೆನ ಬಾಂಡ್ಲಿಲ್ ಹಾಕಿ ಕರೆದೆ ಈ ಬಂಗಲೆ ಈ ಎಸ್ಟೇಟು ಈ ಆಸ್ತಿಗೆಲ್ಲ ವಾರಸದಾರ ನಿನ್ನ ಮಗ ಊರಿಂದ ಬರ್ತಾ ಇದಾನೆ ಹೌದೇನ್ರಿ ಹೇ ಮಾದ ನೀನು ಹೋಗಿ ಜೀಪ್ ರೆಡಿ ಮಾಡು ಆಯ್ತು ಅಮ್ಮಗ ಮುತ್ತಮ್ಮ ನೀನು ಹೋಗಿ ಇರ್ವೆ ಸಕ್ರ ಆಯ್ತು ಅಮ್ಮರೆ ಆಯ್ತು ನಾನು ಚಾಕ್ಲೇಟ್ ರೆಡಿ ಮಾಡ್ತೀನಿ ಲೋ ಮಾದ ಅಣ್ಣ ಏನು ಮಾಡ್ತಾ ಇದ್ದೀಯಾ ಅಣ್ಣ ಚಿಕ್ಕ ಯಜಮಾನ್ ಬರ್ತಾರಲ್ಲ ಅದಕ್ಕೆ ಜೀಪ್ ತೊಳೆಯಕ್ಕೆ ಹೋಗ್ತಾ ಇದ್ದೀನಿ ಲೋ ಜೀಪ್ನ ಆಗಲೇ ಕಳಿಸಿದ್ದಾಯ್ತು ಮತ್ತೆ ಈ ನೀರು ತೊಳ್ಕೊಂಡಿಯಾ ತೊಳ್ಕೊ ಹೋಗು Come on, boy. ಕುಲಕರ್ಣಿ ದಣಿ ಇನ್ನ ಮೇಲೆ ಹುಡುಗರನ್ನ ನಿಲ್ಲಿಸಬೇಡ ಹುಡುಗಿಯರನ್ನ ನಿಲ್ಲಿಸು ಆಯ್ತು ಏಯ್ ನೋಡ್ತಾ ಇರುವ ಈಗ ನನ್ನ ಆಟ ಗೋವಿಂದಾಯ ನಮಃ ಲಾಭ ಏನಾಯ್ತು ಅಳ್ಬೇಡ ಪುಟ ನೋವಾಯ್ತಪ್ಪ ಏನಾಗಿಲ್ಲ ಇಲ್ಲಿ ನೋಡು ಇಲ್ಲಿ ನೋಡು ಅಳ್ಬೇಡ ಅಳ್ಬೇಡ ಏಯ್ ಇನ್ನೊಂದು ಕೊಡ್ಬೇಕು ಇವೇನ್ ಮನುಷ್ಯರು ರಾಕ್ಷಸರು ಆ ಚಿಕ್ಕ ಮಕ್ಕಳ ಜೀವದ ಜೊತೆ ಆಟ ಆಡ್ತಾ ಇದೀರಾ ಬಡವ್ರ ಜೀವದ ಜೊತೆಗೆ ಜೂಜಾಟ ಆಡ್ತಾ ಇದೀರಾ ನಿಮ್ ನಿಮ್ ಮಕ್ಕಳು ತಂದು ನಿಲ್ಸಿ ಕೈಯಲ್ಲಿ ಗನ್ ಹಿಡ್ಕೊಳ್ಳಿ ಆ ಗೊತ್ತಾಗತ್ತೆ ಜೀವದ ಬೆಲೆ ಏನು ಅಂತ ಸರಿಯಾಗಿ ಕೊಟ್ರಿ ದಣಿ ಆ ಹೆಣ್ಮಗು ನಾ ಮೊದಲು ಹಾಸ್ಪಿಟ್ಲ್ ಕರ್ಕೊಂಡು ಹೋಗು ಆಯ್ತು ದಣಿ ಮುತ್ತಮ್ಮ ನಿನ್ ಲೋಟ ತಗೊಂಡ್ ಬಾ ಬಂದೆ ಮೋರೆ ಏಯ್ ದೂರ ದೂರ ಕುಡಿ ಸರಿ ಅಮ್ಮರೆ ಏ ಮುತ್ತಮ್ಮ ಚಿಕ್ಕದಣ್ಣ ಮುತ್ತಮ್ಮ ಎಷ್ಟು ವರ್ಷ ಆಗೋಯ್ತು ನಿಮ್ಮ ನೋಡಿ ಮುತ್ತಮ್ಮ 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 ಎಷ್ಟು ವರ್ಷ ಆಯ್ತು ಮುತ್ತಮ್ಮ 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 ಮುತ್ತಮ್ಮ
ದಣಿ ಬಿಸಿ ಟೀ ಇದು ಯಾಕೆ ಕೊಡಲಿ 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 ಬೇಡ ದಣಿ ಇದು ಎಂಜಲು ಟೀ ಇದು ಬೇಡ ದಣಿ ಅಚ್ಚು ನೋಡಿ ಬೇಡ ದಣಿ ದಣಿ ಬೇಡ ದಣಿ ಎಂಜಲು ಇಲ್ಲ ಬಂದ್ರೆ ಬಿಡಿಲಿ ಒಳಗೆ ಬಂದು ಮಾಡ್ತೀನಿ ನನ್ನ ಮಗನ ಇನ್ನು ನನ್ನ ಕೆಲಸದವಳು ಲೋಟ ಸಹ ಕೈಯಲ್ಲಿ ಮುಟ್ಟಲ್ಲ ಇವನು ಕೈ ಹಿಡ್ಕೊಂಡು ಕುಡಿದ್ಬಿಟ್ಟ ಬರಿ ಮಾಡ್ತೀನಿ ಅಮ್ಮ ಅಮ್ಮ ಅಂತ ಇಲ್ಲಿಗೆ ಬಂದ ಬಂದ ತಕ್ಷಣ ಓಡ್ಬಿಟ್ಟ ಮುತ್ತಮ್ಮ ಮುತ್ತಮ್ಮ ಅಂತ ಅಮ್ಮ ಅಮ್ಮ ಬಂದ ತಕ್ಷಣ ಕೋಪನ ಆಶೀರ್ವಾದ ಅಮ್ಮ ನೀನು ಬಂದ ತಕ್ಷಣ ಮುತ್ತಮ್ಮ ಮುತ್ತಮ್ಮ ಅಂತ ಅವಳಿಗೆ ಹೋಗಿ ಮಾತಾಡ್ತೀಯಾ ಅಮ್ಮ ಈಗ ಅಮ್ಮ ನನ್ನ ಕೊಡು ಮುತ್ತ ಇಂಗೆ ನಿಧಾನ ಕೊಡಿರಿ ನಮ್ಮ ಚಿಕ್ಕ ದಣಿಗಳವರು ನಮಗೂ ದಣಿಗಳೇ ಓಯ್ ನೀನು ಎಷ್ಟು ಸಲ ಜೈಲಿಗೆ ಹೋಗಿದ್ದು ಎರಡು ಸಲ ವಾ ಇಲ್ಲ ಇಲ್ಲ ಸುಮ್ಮನೆ ಸುಳ್ಳು ಹೇಳಬೇಡ ಮೂರು ಸಲ ಜೈಲಿಗೆ ಹೋಗಿದ್ದೆ ಆಹಾ ಏನ್ ಖುಷಿನ ಮೂರು ಸತಿ ಅಂತ ಹೆಮ್ಮೆಯಿಂದ ಹೇಳ್ಕೊಳ್ಳೋದು ಬೇರೆ ಬುದ್ಧಿ ದಣಿಗಳು ಕಾಲಲ್ಲಿ ತೋರಿಸಿದ್ದು ನಾವು ಕೈಯಲ್ಲಿ ಮಾಡಬೇಕು ಕೊಲೆ ಮಾಡಿದ್ದು ಹೌದು ಹೋಗಿದ್ದು ಹೌದು ದಣಿಗಳು ಕರ್ಕೊಂಬಂದಿದ್ದು ಹೌದು ನಿಮ್ಮತ್ರ ಯಾಕೆ ಸುಳ್ಳು ಹೇಳಬೇಕು ಇನ್ನು ದಣಿಗಳಿಗೋಸ್ಕರ ಎಷ್ಟ್ ಸಲಿ ಬೇಕಾದ್ರೂ ಹೋಗ್ತೀವಿ ಎಷ್ಟ್ ಸಲಿ ಬೇಕಾದ್ರೂ ಬರ್ತೀವಿ ಮಲೆನಾಡು ಸೌಂದರ್ಯ ಅಂದ್ರೆ ಇದು ಚಿಕ್ಕದಾನೆಗಳಲ್ವಾ ನನ್ ಮೇಲೆ ಇನ್ನು ಭಯ ಹೋಗಿಲ್ವ ಇವ್ರಿಗೆ ಏ ಮರಿ ಏನಿನ್ ಹೆಸರು ದೀಪು ಇಲ್ಲಿ ಆಡ್ತಿದ್ರಲ್ಲ ಅವರೆಲ್ಲ ಎಲ್ಲಿ ಹೋದ್ರು ಯಾಕೆ ಅವರು ನನ್ನ ಸ್ನೇಹಿತರು ಅವ್ರಿಗೆ ಚಾಕ್ಲೇಟ್ ಕೊಡೋಣ ಅಂತ ಬಂದೆ ಇದು ಹೋಮ್ ಮೇಡ್ ಚಾಕ್ಲೇಟ್ಸ್ ನನ್ನ ಹಳೆ ಫ್ರೆಂಡ್ಸ್ನೆಲ್ಲ ನೋಡಿ ಬಹಳ ಸಂತೋಷ ಆಯ್ತು ನಿಮ್ಮನ್ನ ನೋಡದೆ ಎಷ್ಟು ವರ್ಷ ಆಯ್ತು ನಾನು ಅಷ್ಟೇ ಮೊನ್ನೆ ನೀವು ನಡ್ಕೊಂಡಿದ್ ರೀತಿ ನಂಗೆ ತುಂಬಾನೇ ಇಷ್ಟ ಆಯ್ತು ಎಲ್ಲಿ ನಿಮ್ ಮನೇಲಿ ಒಬ್ಬ ದೆವ್ವ ನಮ್ಮ ಹುಡುಗಿಯನ್ನೆಲ್ಲ ಗುಣ್ಣ ಸಾಯಿಸ್ತಾ ಇದ್ನಲ್ಲ ಅವಾಗ ನೀವು ಕಪ್ಪಳಗ್ ಬರಸದ್ರಲ್ಲ ಸಕ್ಕದಾಗಿತ್ತು ನೀವೆಲ್ಲಿದ್ರಿ ನಿಮ್ಮಿಂದೇನೆ ಅರೆ ಅರೆ ಇಲ್ಲೂ ಸಿಗ್ನಲ್ ಸಿಗುತ್ತೆ ಹಲೋ ಲವ್ ಫೋಲ್ ನಮ್ಮ ಮನೇಲಿ ಸಿಗ್ನಲೇ ಸಿಗಲ್ವಾ ಏನೋ ಕುಲ್ ಡ್ಯಾಮ್ ಇಲ್ಲಿ ಇಲ್ಲಿ ಸಿಗ್ನಲ್ ಸಿಕ್ತು ಆ ಏನ ನಮ್ಮೂರ ಸ್ವರ್ಗ ಕಣೋ ನಮ್ಮ ಮಲ್ನಾಡು ಭೂಮಿ ಮೇಲಿರೋ ಸ್ವರ್ಗ ಹಲೋ ಆ
ಅಲ್ಲ ಏನದ ನನ್ನ ಜೊತೆನಾ ನನ್ನ ಕ್ಲೋಸ್ ಫ್ರೆಂಡ್ ಚೈಲ್ಡ್ಹುಡ್ ಫ್ರೆಂಡ್ ಹಲೋ ಹಲೋ ಛೇ ಸಿಗ್ನಲ್ ಕಟ್ ಆಗೋಯ್ತಲ್ಲ ನನ್ನ ಫ್ರೆಂಡ್ ಬೆಂಗಳೂರಿಂದ ಹಾ ಒಂದು ನಿಮಿಷ ಕೊಡಿ ಮೊಬೈಲ್ ನೋಡಿಲ್ವಾ ನೋಡಿದ್ದೆ ಆದ್ರೆ ಮುಟ್ಟಿರಲಿಲ್ಲ ಸರಿ ಮುಟ್ಟಿ ಮುಟ್ಟಿ ಅಯ್ಯೋ ಥೈ 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 ಬಂಗಾರಿ ಥೈ 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 ಎನ್ನು ಸಿಂಗಾರಿ ಥೈ 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 ಬಂಗಾರಿ ಅಲ್ಲಲ್ಲ ಥೈ 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 ಎನ್ನು ಸಿಂಗಾರಿ ಬೆಟ್ಟದ ಮೇಲಿಂದ ಓಡೋಡಿ ಬಂದಂಥ ಕಾವೇರಿ ಇದೇನ್ ಡ್ಯಾಡ್ ಕತ್ಲಲ್ಲಿ ಕುಡಿತಾ ಕೂತಿದ್ದೀರಾ ಮೂನ್ಲೈಟ್ ಪಾರ್ಟಿನ ಅಮ್ಮ ಅಮ್ಮ ಯಾಕಮ್ಮ ಹುಷಾರಿಲ್ವಾ ಯಾಕೆ ಹೀಗೆ ಕೂತಿದ್ಯಾ ನಿನಗೋಸ್ಕರ ಕಾಯ್ತಾ ಇದ್ದಾವೆ ಆ ಟೇಬಲ್ ಮೇಲೆ ಎರಡು ಊಟದ ತಟ್ಟೆಗಳು ಒಂದು ಮಧ್ಯಾಹ್ನದ್ದು ಇನ್ನೊಂದು ರಾತ್ರಿದು ಅಮ್ಮ ಐ ಆಮ್ ರಿಯಲಿ ಸಾರಿ ಅಮ್ಮ ಅಲ್ಲಿ ತೋಟದಲ್ಲಿ ಹಳೆ ಫ್ರೆಂಡ್ ಸಿಕ್ಕಿದ್ರು ಅವ್ರ ಜೊತೆ ಆಟ ಆಡ್ತಾ ಟೈಮ್ ಆಗಿದ್ದೆ ಗೊತ್ತಾಗಲಿಲ್ಲ ಐ ಆಮ್ ಸಾರಿ ಅಮ್ಮ ನಾವು ತಿಂದು ಬಿಸಾಕೋ ಎಂಜಲ್ಗೋಸ್ಕರ ಕಾಯ್ತಾ ನಿಂತಿರೋರು ನಮ್ಮನೆ ಬಚ್ಚಲ್ ತಿಕ್ಕೋರು ನಮ್ಮನೆ ಸಗಣಿ ಎತ್ತೋರು ಇವರು ನಿನ್ನ ಫ್ರೆಂಡ್ಸ್ ಏನ್ ಡ್ಯಾಡ್ ಇಂಥ ಕೆಳಮಟ್ಟದ ಮಾತು ನಿಮ್ಮ ಬಾಯಲ್ಲಿ ಚಂಡಾಳ ದೇವರಿಗೆ ಚಪ್ಪಲಿ ಪೂಜೆ ಅಂತ ಗಾದೆ ಆ ಜನಗಳ ಮಟ್ಟ ಏನಿದೆಯೋ ಅದೇ ಮಟ್ಟದ ಮಾತು ಕಣೋ ತಿಪ್ಪೆ ಗುಂಡಿಲಿ ಬಿದ್ದಿರೋರ ಜೊತೆಲಿ ಸ್ನೇಹ ಯಾವತ್ತೂ ಮಾಡಬಾರದು ತಿಪ್ಪೆ ಗುಂಡಿನ ತಿಪ್ಪೆ ಗುಂಡಿಲಿ ಬಿದ್ದಿರೋದು ನಿಮ್ಮ ಫ್ರೆಂಡ್ಸ್ ನನ್ನ ಫ್ರೆಂಡ್ಸ್ ಅಲ್ಲ ಏಯ್ ಏಯ್ ನನ್ನ ಫ್ರೆಂಡ್ಸ್ ವಿದ್ಯಾವಂತರು ಹಣವಂತರು ಸುಸಂಸ್ಕೃತರು ಸಮಾಜದಲ್ಲಿ ಎತ್ತರ ಸ್ಥಾನದಲ್ಲಿರೋರು ದುಡ್ಡು ದುರಹಂಕಾರ ದುರ್ಬುದ್ಧಿ ಇದೇ ನಿಮ್ಮ ಗುಂಪಿನ ಸಂಸ್ಕೃತಿ ಕಂಡೋರ್ ಮಕ್ಕಳನ್ನ ಬಾವಿಗೆ ತಳ್ಳಿ ಆಳ ಎಷ್ಟಿದೆ ಅಂತ ನೋಡೋದು ಒಂದು ಸಂಸ್ಕೃತಿನಾ ಡ್ಯಾಡ್ ನನ್ನ ಫ್ರೆಂಡ್ಸ್ ಹತ್ರ ದುಡ್ಡಿಲ್ಲ ಆದ್ರೆ ನಿಯತ್ತಿದೆ ಸಮಾಜದಲ್ಲಿ ಒಳ್ಳೆ ಸ್ಥಾನ ಇಲ್ಲ ಆದ್ರೆ ಕರುಣೆ ಇದೆ ಫಾರಿನ್ ಸ್ಕಾಚ್ ಫಾರಿನ್ ಕುಣಿತ ಗೊತ್ತಿಲ್ಲ ಡ್ಯಾಡ್ ಆದ್ರೆ ನಮ್ಮ ನಾಡಿನ ಕಲೆ ಇದೆ ಸಂಸ್ಕೃತಿ ಇದೆ ಅಪ್ಪಾ ಸಾಕು ನಿಲ್ಸ್ರಿ ಇಬ್ರು ಯಾರೋ ಪರವಾಗಿ ಅಪ್ಪ ಮಗ ಯಾಕೆ ಸುಮ್ಮನೆ ಕಿತ್ತಾಡ್ತಾ ಇದೀಯಾ ಸಾರಿ ಮಾ ನನಗೆ ಬಡೂರ್ ಬಗ್ಗೆ ಕೀಳಾಗಿ ಮಾತಾಡೋರನ್ನ ಕಂಡ್ರೆ ಆಗಲ್ಲ ರೀ ಹೊಟ್ಟೆ ಲುಟ್ಟಿರೋ ಮಗನಕ್ಕಿಂತ ಆ ಜ್ಯೂಸ್ ಕೋರೆ ಜಾಸ್ತಿ ಆದ್ರೆ ನಿಮಗೆ ಏ ರಾಜು ನೀನ್ ತಪ್ಪ ಮಾಡ್ದೆ ಕಣೋ ಆ ಪ್ಲಾಂಟರ್ ಕೆನ್ನೆಗೆ ಹೊಡಿಬಾರ್ದಾಯ್ತು ಕಣೋ ಅವರೆಲ್ಲ ಒಳ್ಳೆ ಜನ ಅಲ್ಲ ಕಣೋ ಅವರೆಲ್ಲ ಹಾವಿನ ಒಳಗೆ ಇರೋ ವಿಷ ಇದ್ದಂಗೆ ಟೈಮ್ಗೋಸ್ಕರ ಕಾಯ್ತಾ ಇರ್ತಾರೆ ಈ ವಿಷಯದಲ್ಲಿ ನೀನ್ ತಪ್ಪು ಮಾಡಿದೆ ಮಗನೆ ನೀನ್ ತಪ್ಪು ಮಾಡಿದೆ ಮಗನೆ ನೀನ್ ಆ ಪ್ಲಾಂಟರ್ ಕೆನೆಗೆ ಹೊಡಿಬಾರ್ದಾಗಿತ್ತು ಅವರೆಲ್ಲ ಒಳ್ಳೆ ಜನ ಅಲ್ಲ ಕಣೋ ಅವರೆಲ್ಲ ಹಾವಿನ ಒಳಗೆ ಇರೋ ವಿಷ ಇದ್ದಂಗೆ ಟೈಮ್ಗೋಸ್ಕರ ಕಾಯ್ತಾ ಇರ್ತಾರೆ ಹಾ
ದಣಿಗಳೇ ನಮಸ್ತೆ. ನಮಸ್ಕಾರ. ನೀವು ನಮ್ಮ ಅಂಗಡಿ ಕಡೆ ತಂಗ ನಂಬಕ್ಕೆ ಆಗ್ತಾ ಇಲ್ಲ. ಕೂತ್ಕೊಳ್ಳಿ ದಣಿಗಳೇ, ಕೂತ್ಕೊಳ್ಳಿ. ಇವರು ಬೀರಾ ಅಂತ, ನಮ್ಮ ಟೀ ಫ್ಯಾಕ್ಟರಿ ವರ್ಕರ್. ನಮಸ್ತೆ. ಇವರೆಲ್ಲ ನನ್ನ ಫ್ರೆಂಡ್ಸ್. ಹೌದಾ, ಏನ್ ಬೇಕು ಹೇಳಿ. ಅದೇ, ನಾವೆಲ್ಲ ನಮ್ ದಣಿಗಳ ತೋಟದ ಕೆಲಸ ಮಾಡೋರು, ನಮ್ ಹುಡುಗರೆಲ್ಲ ಬಂದವ್ರೆ, ಅವರಿಗೆಲ್ಲ ಬೂಟ್ ಬೇಕಾಗಿತ್ತು. ಏ ಬರ್ರ ಬರ್ರ ಬರ್ರ, ಒಳಗ್ ಬರ್ರ. ಓ ಇವನ ಬುಡಿ ಮಗ ಮರ ಹೆಂಗತ್ತಾನೆ ಗೊತ್ತಾಯಮ್ಮ, ಏನ್ ಕೊಯ್ಯೋದ್ರ ನಿಸ್ಸಿಮಯ್ಯ. ಏ ರಾಮ, ನಿನ್ ಕಾಲಿ ಗಾಯ ಆಗಿದಿಲ್ಲ, ಬರ. ಇಷ್ಟೊಂದು ಶೂ ನಮ್ಮ ಹತ್ರ ಇಲ್ಲ, ಆರ್ಡರ್ ಕೊಡಿ, ನಾನೇ ತಂದು ನಿಮ್ಮ ಎಸ್ಟೇಟಿಗೆ ಕೊಡ್ತೀನಿ. ಏ ಕೆಂಚ ಆ ಚೀಟಿ ತಾಯಿಲಿ ತೊಳೆಯೋಣ. ನೋಡಿ ಸ್ವಾಮಿ, ಇದ್ರಾಗೆ ನಮ್ಮ ಹುಡುಗರ ಕಾಲಾಳತೆ ಎಲ್ಲ ಇದೆ. ಇವ್ರು ಎಷ್ಟು ಜೊತೆ ಹೇಳ್ತಾರೋ ಅಷ್ಟು ಜೊತೆ ಕಳಿಸಿ, ಎಷ್ಟಾಯ್ತು ಅಂತ ಹೇಳಿ ಹಣ ಕಳಿಸ್ತೀನಿ. ಪರವಾಗಿಲ್ಲ ಪರವಾಗಿಲ್ಲ, ನಮಸ್ತೆ. ಜೀಪ್ ಮನೆ ಹತ್ರ ಬಿಡದ. ಸರಿ, ನೀವೇನಿಲ್ಲಿ? ನಾನು ಇದೇ ಸೇತುವೆ ಮೇಲೆ ಓಡಾಡೋದು. ನಾನು ಇದೇ ಮೊದಲೇ ಸರಿ. ಈ ಸೈಕಲ್ ಯಾರ್ದು? ಹಾ, ನಮ್ದೇ. ಇದು ನಿಮ್ದೇ ಇಲ್ಲ ನಮ್ದಾ? ನಿಮ್ದೇ ಹೇಗಾಗಕ್ ಸಾಧ್ಯ? ಇದು ನಮ್ದೇ. ಯಾಕೆ ಅಂತಂದ್ರೆ ಅದು ನಮ್ಮಪ್ಪಂದು. ಅವರು ನಿಮ್ಮ ಅಪ್ಪನಾ? ನಾವಿಬ್ಬರು ಅಂದು ಹೊಳೆಯ ದಡದಲ್ಲಿ ಮನೆಗಳ ಕಟ್ಟಿ ಆಟವಾಡಿದ ದಿವಸ ನೆನಪಿದೆಯೇ ನಿನಗೆ, ನೆನಪಿದೆಯೇ ನಿನಗೆ, ನೆನಪಿದೆಯೇ ನಿನಗೆ? ಮುಂಗಾರು ಮಳೆ ಹೊಯ್ದು ನಾವಿಬ್ಬರು ತೊಯ್ದು ನಿಂತಾಗ ಮರಳು ಮನೆ ಕೊಚ್ಚಿ ಹೋದ ದಿವಸ ನೆನಪಿದೆಯೇ ನಿನಗೆ, ನೆನಪಿದೆಯೇ ನಿನಗೆ? ಈ ಮರಳು ನನಗೆಂದು, ಆ ಮರಳು ತನಗೆಂದು, ನನಗೆಂದು ಆ ಮರಳು ತನಗೆಂದು ಹೊಡೆದಾಡಿ ಜೊತೆ ಬಿಟ್ಟು ಆಟವಾಡಿದ ದಿವಸ ನೆನಪಿದೆಯೇ ನಿನಗೆ, ನೆನಪಿದೆಯೇ ನಿನಗೆ?
ಕಟ್ಟಿ ಕೈಯ ಚಪ್ಪಳೆ ತಟ್ಟಿ ಹಾಡಿ ಕುಣಿದ ದಿವಸ ನೆನಪಿದೆಯೇ ನಿನಗೆ ನೆನಪಿದೆಯೇ ನಿನಗೆ ಅಂದು ಹರಿದ ಆ ಹೊಳೆ ಇಂದಿಗೂ ಹರಿಯುತ್ತಿದೆ ಅಂದು ಹರಿದ ಹೊಳೆ ಇಂದಿಗೂ ಹರಿಯುತ್ತಿದೆ ಬಾಗೆಳತಿ ಮತ್ತೊಮ್ಮೆ ಆಟವಾಡೋಣ ಬಾಲ್ಯದುದ್ಯಾನವನ್ನು ಮರಳಿ ಕಟ್ಟೋಣ ಚೆನ್ನಾಗಿದೆ ಮೊದಲನೇ ಸತಿ ನಮ್ಮ ಅಂಗಡಿಗೆ ಬಂದಿದ್ದೀರಾ ಏನಾರು ವ್ಯಾಪಾರ ಮಾಡಿ ಓ ವ್ಯಾಪಾರ ಬೇರೆ ಮಾಡ್ಬೇಕಾ ಹ್ಮ್ ಮತ್ತೆ ಬೋಣಿ ಆಗದ್ ಬೇಡ್ವಾ ಬೋಣಿ ಮಾಡ್ಬೇಕಾ ಇಲ್ಲಿರೋ ಎಲ್ಲಾ ವಸ್ತುಗಳು ವ್ಯಾಪಾರಕ್ಕೆ ಇಟ್ಟಿರೋದಾ ಏನ್ ಗಣಸ್ಕರೇಕ ಮಳಿಗೆ ಹಾಕಿದೀನಿ ಅಯ್ಯಪ್ಪ ರಾಣಿ ಗ್ರಾಚಾರ ಗಮ್ಮನಿಸ್ಬಿಡ್ತಾರೆ ಹುಷಾರಾಗಿರೋ ಚಿಕ್ಕ ದಣಿಗಳು ಆಯ್ತು ಮೊಬೈಲ್ ಯಾಕೆ ನಗ್ತಾ ಇದ್ರಾ ಅಯ್ಯೋ ಇದು ಡೂಪ್ಲಿಕೇಟ್ ಇಂತವ್ರು ಬರ್ತಾರಲ್ಲ ದಣಿಗಳಿಗೆ ಫೋನ್ ಮಾಡಿ ಹೆದರ್ಸಕ್ಕೆ ಇದನ್ನೆಲ್ಲ ಮಾರಿದ್ರೆ ಎಷ್ಟು ಸಿಗಬಹುದು ಲೆಕ್ಕ ಮಾಡಿಲ್ಲಪ್ಪ ಸರಿ ಹಾಗಾದ್ರೆ ಇದನ್ನ ತಗೊಳ್ಳಿ ಇದನ್ನೆಲ್ಲ ನನ್ನ ಜೀಪಿಗೆ ತುಂಬಿ ಅಯ್ಯೋಪ್ಪ ಇಷ್ಟೊಂದು ದುಡ್ಡು ತೋರಿಸ್ಬಿಟ್ಟು ವ್ಯಾಪಾರ ಮಾತಾಡಬೇಡಿ ತಗೊಳ್ಳಿ ನಿಮ್ಗೆ ಏನ್ ಬೇಕೋ ಅದನ್ನ ತಗೊಂಡು ಹೋಗಿ ಹಾಗಾದ್ರೆ ಹಲಸ್ನಣ್ಣು ಸರಿ ಹಾಗಿದ್ರೆ ಇದನ್ನ ನನ್ನ ಜೀಪಿಗೆ ತುಂಬಿ ತಗೊಳ್ಳಿ ನಾಥ ನಾಥ ಮದ ಬರೋ ಇಲ್ಲಿ ಅಣ್ಣ ಏನ ತಂದಾಕಿರೋದಲ್ಲಿ ಅದೇ ಅಣ್ಣ ನಮ್ ತೋಟದಲ್ಲಿ ಬೆಳೆಸಿದ ಹಲಸ್ನಣ್ಣು ಬಾಬಾ ಏನ್ರಿ ಇದು ವಾಸನೆ ರೇ ಕುಲಕರ್ಣಿ ಇತ್ತಿತ್ತಲಾಗಿ ನಿಮ್ಮ ತಲೆ ಒಳಗಿತ್ತಲ್ಲ ಬುದ್ಧಿ ಅದು ಲದ್ದಿ ಆಗಿದೆ ಅಂತ ಕಾಣುತ್ತೆ ಅಲ್ವಾ ಈ ಕಾಡು ಮನುಷ್ಯರಿಗಂತೂ ನಮ್ಮ ಮಾತು ಅರ್ಥ ಆಗಲ್ಲ ಅವ್ರಿಗೆ ನಾವು ಬಂದೂಕ್ ತೋರಿಸಿ ತೋಟದ ಕೆಲಸ ಮಾಡಿಸ್ಕೋಬೇಕು ನಿಮಗೂ ಅರ್ಥ ಆಗ್ಲಿಲ್ಲ ಅಂದ್ರೆ ಹೇಗ್ರಿ ಅಂದ್ರೆ ಸಾಯಂಕಾಲದೊಳಗೆ ಎಲ್ಲ ತೆಗಿಸ್ತೀನಿ ಲೇಕಳ ಇವನು ಎಲ್ಲಿಂದ ಹಿಡ್ಕೊಂಡ್ ಬಂದ್ಯ ಲೋ ಮದ ಏನ್ ಕೆಲಸ ಮಾಡ್ತಾನ ಏನ ದಣಿಗಳು ಹೇಳಿದ್ ಕೇಳಿಸ್ಲಿಲ್ಲ ಆ ಕೊಳ್ತಿರೋ ಹಲಸನ್ನ ತಿಪ್ಪೆಗುಂಡಿಗೆ ಹಾಕೋ ರೀ ರೈಟ್ರೆ ಹಲಸನ್ನ ತಿಪ್ಪೆಗುಂಡಿಗೆ ಹಾಕ್ತಾ ಇದ್ದೀರಾ ಸಾವಯವ ಗೊಬ್ಬರ ಆಗ್ಲಿ ಅಂತ ಸಾವಯವ ಗೊಬ್ಬರನ ಬೇಗ ಬೇಗ ಕೆಲಸ ಮುಗಿಸಿ ಆ ಹಣ್ಣನ್ನ ತಂದು ಒಳಗಡೆ ಇಡಿ ಅಯ್ಯ ಈ ರಾಶಿಗೆ ಜಾಗ ಇಲ್ಲ ಅಲ್ಲಿ ಯಜಮಾನರು ಬೇರೆ ಕ್ಯಾಕ್ಸ್ ಮಕ್ಕಿತವ್ರೆ ನೀವು ಬೇರೆ ತಂದ್ಬಿಟ್ಟಿದ್ದೀರಾ ಗಬ್ಬು ವಾಸನೆ ಗಬ್ಬು ವಾಸನೆ ಅಂತ ಹೇಳ್ಬೇಡ ಕಣಮ್ಮದ ಜೀಪಲ್ಲಿರೋ ಹಣ್ಣಿಗೂ ಇಲ್ಲಿ ಬಿದ್ದಿರೋ ಹಣ್ಣಿಗೂ ಹೋಲ್ಕೆ ಮಾಡಕ್ ಹೋಗ್ಬೇಡ ಇದು ಪವಿತ್ರವಾದ ಪ್ರೇಮ ಲವ್ ಇದಕ್ಕೆ ಬೆಲೆ ಕಟ್ಟಕ್ಕಾಗಲ್ಲ ತಿಪ್ಪೆ ಗುಂಡಿಲಿ ಬಿದ್ದಿರೋದು ಅರಮನೆ ಸೇರ್ತಾ ಇದೆ ತಿಪ್ಪೆ ಗುಂಡಿನ ಪ್ರೇಮನ ಯಾರ್ದು ಇನ್ಯಾರ್ದು ನಮ್ ರಾಜಿಯೊಪ್ಪಂದು ಯಾರ ಜೊತೆ ಹಲಸನ್ ಮಾಡ್ತಾ ಇದ್ಲಲ್ಲ ತಿಪ್ಪೆ ಸುಂದ್ರಿ ಸ್ತ್ರೀ ಶಕ್ತಿ ಅವಳ ಜೊತೆಗೆ ಅದಕ್ಕೆ ಯಾರ ಹುಡುಗಿ ರೈ ರೈಟ್ರೆ ನಾಲ್ಕು ಅಕ್ಷರ ಜ್ಞಾನ ಇದೆ ಅಂತ ಬಾಯಿಗೆ ಬಂದಾಗ ಮಾತಾಡ್ಬಿಡಿ ಹೋಗಿ ಕೆಲಸ ನೋಡಿ ಲವ್ ಅಂತ ಲವ್ ಅರೆ ಇದು ಲವ್ ಅಲ್ಲದೆ ಇನ್ನೇನು ನಮ್ಮ ತೋಟದಲ್ಲೇ ಕೊಳೆಯೋಷ್ಟು ಹಲಸನ್ನ ಇರುವಾಗ ಅವಳ ಅಂಗಡಿಯಿಂದ ತರೋದೇನಿತ್ತು ಇದು ಲವ್ವೇ ಸ್ವಲ್ಪ ಸುಮ್ಮನೆ ಇದ್ದೀರಾ ನೀವು ನನ್ನನ್ನೇ ಬಿಟ್ಟು ಹೋಗಕ್ಕೆ ತಯಾರಾಗಾಳು ಇನ್ನು ನೀವ್ ಯಾವ ಲೆಕ್ಕ ಅಲ್ಲ ಸ್ವಲ್ಪ ಕುಂತು ಮಾತಾಡಿ ಬಗೆಹರಿಸ್ಕೊಳ್ಳೋದು ಬಿಟ್ಬಿಟ್ಟು ಎಕ್ಕದಮ್ಮ ಆಕಾಶಕ್ಕೆ ಏಣೆ ಹಾಕೊಂಡ್ರೆ ಅವಳು ಬುದ್ಧಿಗಿದ್ದು ಏನಾದ್ರೂ ಇದೆಯಾ ಹೇಳಿದ್ರು ಇಲ್ಲ ಕೇಳಿದ್ರು ಇಲ್ಲ ಅಲ್ಲ
ಇದು ನಮ್ಮ ದಣಿಗಳಿಗೆ ಏನಾದರೂ ಗೊತ್ತಾದ್ರೆ ನಮ್ 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 ಗತಿ ಏನು ಅಂತ. ರಾಣಿ, ರಾಜನ್ ಸವಾಸ ಬೇಡ, ಸುಮ್ಮನೆ ಬಿಟ್ಟು. ಅಯ್ಯೋ, ಮನೆ ಮುಂದೆ ಯಾಕೆ ತರ ಬಡ್ಕೋತೀರಾ? ಏನೋ ಅಲ್ಲಿ ಇಲ್ಲಿ ಸಿಗ್ದಾಗ ನಾಲ್ಕ್ ಮಾತಾಡ್ತೀವಪ್ಪ, ತಪ್ಪ? ತಪ್ಪೆ ಕಣವ್ವ. ಇಲ್ಲೋ, ಸೀರೆ ಮೇಲೆ ಮುಳ್ಳು ಬಿದ್ರು ಸೀರೆನೆ ಹರಿಯೋದು, ಮುಳ್ಳು ಮೇಲೆ ಸೀರೆ ಬಿದ್ರು ಸೀರೆನೆ ಹರಿಯೋದು. ಆ ಮುಳ್ಳಿನ ಸಾವಾಸ ಬೇಡ ಕಣವ್ವ. ನಿಮ್ ಮನೆ ಕಾಯೋಗ, ಸತ್ತೋರ್ ಮನೆ ಮುಂದೆ ಬಾಯ್ ಬಡ್ಕೊಂಡಂಗ್ ಬಡ್ಕೋತೀರಲ್ಲ, ನಿಮ್ಗೇನ್ ಬೇರೆ ಕೆಲ್ಸ ಅಲ್ವಾ? ಹೋಗ್ ನಿಮ್ ಕೆಲ್ಸ ನೋಡ್ಕೊಳ್ಳಿ, ಎದೋಗಿ. ಪ್ರೀತಿ ಅಂತೆ ಪ್ರೇಮ ಅಂತೆ ಈ ನಮ್ಮ ಅಪ್ಪಂಗೂ ಮಾಡಕ್ ಕೆಲ್ಸ ಇಲ್ಲ. ಕತ್ತೆ ಮರಿ ಮುದ್ದಾಗಿದ್ಯಂತ ಮುದ್ಕೊಡಕ್ ಆಗತ್ತೇನೋ? ನೀನು ನನ್ ಮಗ, ಎಂತವಳನ್ನ ಆರಿಸ್ಕೊಂಡಿದ್ಯೋ? ಅಯ್ಯೋ ಶಿವ ಶಿವ. ಮಾಮ ಫ್ರೆಂಡ್ಸ್ ಕಣಮ್ಮ ಅಷ್ಟೇ, ಲವ್ ಇಲ್ಲ ಗಿವ್ ಇಲ್ಲ. ಛೀ, ನಮ್ಮನೆ ಪಾತ್ರೆ ತಿಕ್ಕೋಳು, ನಾವು ತಿಂದು ಬಿಸಾಕಿರೋ ಎಂಜಿಲ್ ಅನ್ನಕ್ಕೋಸ್ಕರ ಕಾಯ್ತಾ ನಿಂತಿರೋ ಕೀಳ್ ಜಾತಿ ಅವಳು. ಅವಳು ನನ್ನ ಸೊಸೆನಾ? ಅಯ್ಯೋ, ನೆನ್ಸ್ಕೊಂಡ್ರೆ ಅಸಹ್ಯ ಆಗ್ತಾ ಇದೆ. ನನ್ನ ಅರ್ಥನೇ ಮಾಡ್ಕೋತಾ ಇಲ್ಲ, ಸುಮ್ನೆ ತಲೆ ಕೆಡಿಸ್ತಾ ಇದೆ. ಲವ್ ಕಣೆ, ಲವ್ ನಮ್ಮ ಕರ್ಮ, ಅದ್ರ ಬದ್ಲು ಒಂದ್ ತೊಟ್ಟು ವಿಷ ತಕೊಂಡ್ ಎಷ್ಟೋ ವಾಸಿ. ಆ ದಣಿಗಳ ವಿಷಯ ಗೊತ್ತಿದ್ದು ಗೊತ್ತಿದ್ದು ಅವ್ರ ಮಗನ್ನೇ ಪ್ರೀತಿ ಮಾಡಿದ್ದೆ ಅಲ್ಲ. ನಿನಗೆ ರಾಣಿ ಅಂತ ಹೆಸರಿಟ್ಟಿರೋದು ನಮ್ ಕಾಲನಿಗೆ ರಾಣಿ ಆಗಿರ್ಲಿ ಅಂತ, ಆ ದಣಿಗಳ ಕುಟುಂಬಕ್ಕೆ ರಾಣಿ ಆಗಿ ಹೋಗುವಂತಲ್ಲ. ನಾನು ಬಡ್ಕೊಳ್ಳೋದು ನಿನ್ ತಲೆಗೆ ಹೋಗ್ಬೇಕಲ್ಲ, ನನ್ನ ಮಾತು ಕೇಳೋರ. ನೋಡು ನೋಡು, ಏನಾದ್ರು ಹೇಳಿದ್ರೆ ಪುಸ್ತಕ ಅಂತ ಸಿಟ್ ಮಾಡ್ಕೊಂಡು ಎದ್ದಾಕ್ಬಿಡೋದು. ಕಣ್ ತುಂಬಾ ಹೊಗೆ ತುಂಬಿಕೊಂಡಿರೋ ನಾವು ಆ ದಣಿಗಳ ಕಣ್ಣಿಗೆ ಬಿದ್ದು ಹೊಗೆ ಹಾಕಿಸ್ಕೊಳ್ತಿದ್ರೆ ಸಾಕು. ನಾನು ಕೇಳ್ತಾನೆ ಇದ್ದೀನಿ, ನೀನ್ ಸುಮ್ನೆ ಒದರ್ತಾನೆ ಇದೆಯಲ್ಲ, ನಾವಿಬ್ರು ಸ್ನೇಹಿತರು. ಬಾ, ಈ ಶ್ರೀಮಂತರ ಹತ್ರ ಮಾತಾಡಿದ್ರು ಕಷ್ಟ, ಮಾತಾಡದಿದ್ರು ಕಷ್ಟ, ಅವರೇ ಬಂದ್ ಮಾತಾಡ್ತಾರೆ, ನಾ ಮಾತಾಡ್ತೀನಿ. ಅಪ್ಪಯ್ಯ, ನಮ್ಮಿಬ್ರು ಸ್ನೇಹದ ಮಧ್ಯೆ ಪ್ರೀತಿ ಪ್ರೀತಿ ಅಂತ ಹೇಳಿ ನನ್ ಮನ್ಸಲ್ಲಿ ನೀನೇ ಪ್ರೀತಿ ಹುಟ್ಟಾಗ್ತಾ ಇದ್ಯಾ, ಹುಷಾರು. ಇನ್ಯಾರ್ದೋ ನಮ್ ರಾಜೀವ್ ಅಪ್ಪಂದು ಕೀಳ್ ಜಾತಿ ಅವಳು? ಅವಳು ನನ್ನ ಸೊಸೆನಾ? ರಾಜು, ಏನು ಲವ್ನ ನೆತ್ತಿಗೇರಿಸ್ಕೊಂಡ್ರೋ ಹಾಗಿದೆ? ನಿನಗೆ ಬೇರೆ ಯಾರೂ ಸಿಗಲೇ ಇಲ್ವಾ? ನಿನ್ನ ಕಣ್ಣಿಗೆ ಯಾರು ಕಾಣಿಸ್ಲೇ ಇಲ್ವಾ ರಾಜು? ನಾನೇನೇನೋ ಅಂದ್ಕೊಂಡಿದ್ದೆ, ನನ್ನ ಮಗ ಫಾರಿನ್ ಇಂದ ಓದಿರೋ ಬರ್ದಿರೋ ಚೆನ್ನಾಗಿರೋ ಇಂಗ್ಲಿಷ್ ಹುಡುಗಿನ ಕಟ್ಕೊಂಬಂದ್ಬಿಡ್ತಾನೆ ಅಂತ. ನೀನ್ ನೋಡಿದ್ರೆ ಯಾವಳು ಮುಸ್ರೆ ತಿಕ್ಕವಳು, ಅದರಲ್ಲೂ ನಮ್ಮ ಎಸ್ಟೇಟ್ ಅಲ್ಲಿ ಕೂಲಿ ಕೆಲ್ಸಕ್ಕೆ ಇರೋಳನ್ನ ಪ್ರೀತಿಸ್ತಾ ಇದೆಯಲ್ಲ. ನೋಡು, ನಮ್ಮ ಮನೆತನದಲ್ಲಿ ಹೈಲಿ ಎಜುಕೇಟೆಡ್ ಫೆಲೋ ಅಂತಂದ್ರೆ ನೀನೊಬ್ನೇ. ನಮ್ಮ ನೆಂಟ್ರಿಸ್ಟ್ ಗೊತ್ತಾದ್ರೆ ನಮ್ಮನ್ನ ಎಷ್ಟು ಕೀಳಾಗಿ ನೋಡ್ತಾರೆ, ಬೇಡದಿದ್ದೆಲ್ಲ ಮಾತಾಡ್ತಾರೆ. ನನಗಿರೋನು ಒಬ್ಬನೇ ಮಗ, ಅವನ ಮನಸ್ಸಿಗೆ ನೋವು ಮಾಡಬಾರದು ಅಂತ ನಾನು ಇಷ್ಟು ದಿವಸ ಹೆಚ್ಚಿಗೆ ತಲೆ ಕೆಡಿಸ್ಕೊಂಡಿರ್ಲಿಲ್ಲ. ನೋಡು ರಾಜು, ಸುಮ್ಮನೆ ನಿನ್ ತಲೆನೂ ಕೆಡಿಸ್ಕೊಂಡು ನಮ್ಮ ತಲೆನು ಕೆಡಿಸ್ಬೇಡ. ಮುತ್ತಮ್ಮ, ಮುತ್ತಮ್ಮ, ಏನು ಪಾತ್ರೆ ಎಲ್ಲ ಹಾಗೆ ಬಿದ್ದಿದೆ, ಎಲ್ಲೋದ್ಲಿ ಇವಳು? ಇವನೆಲ್ಲೋದಾ? ಏ ಮಾದ, ಏ ಮಾದ, ಏನವ? ಏ ಮಾದ, ನೀವೆಲ್ಲ ನೀಯ ತಿಳಿದಿರೋ ಜನ, ಬದ್ನೀಯತಿನ ಜನ. ಆ ಮುತ್ತಮ್ಮ ಎಲ್ಲ ಹೋದ್ಲು ಅಂತ ಗೊತ್ತೇನೋ? ಪಾತ್ರೆ ಹಾಗೆ ಬಿದ್ದಿದೆ, ಬಟ್ಟೆ ಹಾಗೆ ಬಿದ್ದಿದೆ. ಅಯ್ಯೋ, ಈ ಕೆಲ್ಸ ಎಲ್ಲ ಯಾರು ಮಾಡೋದು? ಅಯ್ಯೋ ಪಾಪ, ಅಂದ್ರೆ ಆರು ತಿಂಗಳು ಉಪವಾಸ. ಆ ಮುತ್ತಮ್ಮ ಕೆಲ್ಸಕ್ಕೆ ಬಂದಿಲ್ಲ ನೋಡು. ಮುತ್ತಮ್ಮ ಬಂದಿಲ್ಲ ಅಂದ್ರೆ ನಾನೇನೋ ಮಾಡ್ಲೆ? ಏನಾಯ್ತೆ, ಬೆಳಗ್ಗೆ ಬೆಳಗ್ಗೆನ ಬೆಂಕಿ ಆಗ್ಬಿಟ್ಟಿದ್ಯಾ?
ನೋಡ್ರಿ ಅಮ್ಮತಮ್ಮ ಕೆಲಸಕ್ಕೆ ಬಂದಿಲ್ಲ ಒಂದು ರಾಶಿ ಬಟ್ಟೆ ಹಾಗೆ ಬಿದ್ದಿದೆ ಕಾಫಿ ಕುಡಿಯೋಣ ಅಂತ ಬಂದ್ರೆ ಒಂದು ಕೆಲಸನೂ ಆಗಲಿಲ್ಲ ಏಯ್ ನೀ ಬಾ ನೀನೇ ಮಾಡಬೇಕೆಲ್ಲ ಬಾ ಅವ ಅವ ಬೆಂಗಳೂರಿನಲ್ಲಿ 10 ವರ್ಷದ ಶಾಲಾ ಬಾಲಕಿ ಮೇಲೆ ಅಧ್ಯಾಪಕರಿಂದ ಅತ್ಯಾಚಾರ ದಡ್ರು ಶಾತ ದಡ್ರು ಹೆಣ್ಣು ಮಕ್ಕಳನ್ನ ಯಾಕೆ ಹೆರಬೇಕು ಹೆಣ್ಣು ಹೆತ್ರೆ ತಾನೇ ಈ ರೇಪು ಮಾಡ್ರು ಇದೆಲ್ಲ ಆ ರೇ ಕುಲಕರ್ಣಿ ಆ ಮುತ್ತಮ್ಮ ಯಾಕೋ ಕೆಲಸಕ್ಕೆ ಬಂದಿಲ್ಲವಂತೆ ಏನಾಗಿದೆ ಅಂತ ವಿಚಾರಿಸ್ಕೊಂಡೆ ಅಯ್ಯೋ ನೀ ಅದನ್ನ ಹೇಳಕ್ಕೆ ಬಂದಿದ್ದು ನಮ್ಮ ತೋಟದ ಹೆಣ್ಣಾಳುಗಳು ಯಾರು ಇವತ್ತು ಕೆಲಸಕ್ಕೆ ಬಂದಿಲ್ಲ ನನಗೆ ಅನ್ಸುತ್ತೆ ಅವರೆಲ್ಲ ಸೇರ್ಕೊಂಡು ನಮ್ಮ ಮೇಲೆ ಏನೋ ಮಸ್ತತ್ ಮಾಡ್ತಾ ಇದ್ದಾರೆ ಅಂತ ಇಲ್ಲಿ ನನ್ನ ಮುಂದೆ ನಿಂತುಕೊಂಡು ಕಿನ್ರಿ ಬಾರಿಸಬೇಡ್ರಿ ಅದೇನಾಗಿದೆ ಅಂತ ಸರಿಯಾಗಿ ವಿಚಾರ ತಿಳ್ಕೊಂಡ್ರಿ ಆಯ್ತು ದಣಿ ಹಲೋ ಹಲೋ ಏನ್ ದೇಶಭಾಗ್ ರಾತ್ರಿ ಜೋರಾ ಏ ಲೂಸ್ ಲೂಸ್ ತರ ಮಾತಾಡಬೇಡ ಕಣಯ್ಯ ಅಲ್ಲ ಇವತ್ತು ನಿಮ್ಮ ಎಸ್ಟೇಟ್ ಗೆ ಹೆಣ್ಣಾಳುಗಳು ಏನಾದರೂ ಕೆಲಸಕ್ಕೆ ಬಂದಿದಾರಾ ಬಂದಿದ್ದಾರೆ ಬಂದಿದ್ದಾರಾ ಸ್ತ್ರೀ ಶಕ್ತಿಯಿಂದ ಟ್ರೈನಿಂಗ್ ನಡಿ ಏ ಬಲ್ಲೆ ನಿಂತ್ಕೊಳ್ಳೇ ದೊಡ್ಡ ಕೇಳಿದ್ರೆ ಓಡೋಗ್ತೀಯ ಏ ದೊಡ್ಡ ಕೊಳೆ ಇಲ್ಲ ಆದ್ರೆ ತಲೆ ತಲೆ ತಂದ್ಬಿಡ್ತೀರ ಓ ಏ ನಿಂತ್ಕೊಳ್ಳೇ ರಾಣಿಯಮ್ಮ ರಾಣಿಯಮ್ಮ ನನ್ನ ಕಾಪಾಡಮ್ಮ ಮಲ್ಲಿ ಏನಾಯ್ತು ಏನಕ್ಕೆ ಈ ರೀತಿ ಹೆದರ್ಕೊಂಡಿದ್ಯಾ ನನ್ನ ಗಂಡ ಏ ಬಾರೆ ರೇ ನನ್ನ ಕಾಪಾಡಿ ಇಲ್ಲಂದ್ರೆ ನನ್ನ ಕೊಚ್ಚಾಕ್ ಬಿಡ್ತಾನೆ ಗಡಿಯದಿಕ್ಕೆ ನೀನೇನ್ ಹರಕೆ ಕುರಿನೋ ಅಲ್ಲ ಕೋಳಿನೋ ಅಲ್ಲ ಧೈರ್ಯವಾಗಿರು ಇಂತ ಸಮಯದಲ್ಲೇ ಹೆಂಗಸರು ಗಟ್ಟಿಯಾಗಿ ನಿಂತ್ಕೊಬೇಕು ಕಟ್ಕೊಂಡಿರೋ ಹೆಂಡತಿನ ಪ್ರೀತಿಯಿಂದ ನಿನ್ನ ನೋಡ್ಕೊಳ್ಳೋಕೆ ಯೋಗ್ಯತೆ ಇಲ್ಲ ಹಾ ಕುರ್ತ ಕಡಿಯಕ್ಕೆ ಬಂದಿದ್ಯಾ ಇದು ಸಂಸಾರದ ವಿಷಯ ಅವಳು ನನ್ನ ಹೆಂಡತಿ ನಾನು ಅವಳ ಗೈಡ ಒಡಿತಿರೋ ಬಡಿತಿರೋ ಕೊಚ್ಚಾಕ್ತಿನೋ ಅದನ್ನ ಕೇಳಕ್ಕೆ ನೀನು ಯಾರು ಈ ಗಂಡಸರು ತಾಳ್ಮೆ ಇಲ್ಲ ಹೆಂಡತಿರ್ ಘೋಡಿತಿರ ಆಮೇಲೆ ಪಶ್ಚಾತ್ತಾಪ ಪಡ್ತಿರ ಏಯ್ ದುಡ್ಡು ಕೇಳಿದ್ರೆ ಸ್ತ್ರೀ ಶಕ್ತಿ ಇದ್ರೆ ಓಡ್ ಬತ್ತೀಯಾ ದುಡ್ಡು ದುಡ್ಡು ತೆಗೆ ದುಡ್ಡು ಕೇಳ್ತಾ ಇದಾನಲ್ಲ ಅವನ್ ದುಡ್ಡು ನಿನ್ನ ಹತ್ರ ಇದೆಯಾ ಅಯ್ಯ ದುಡಿಯೋ ಯೋಗ್ಯತೆ ಇದಕ್ಕೆಲ್ಲ ಐತೆ ನಾನು ಸ್ತ್ರೀ ಶಕ್ತಿನಲ್ಲಿ ಕೆಲಸ ಮಾಡಿದ್ನಲ್ಲ ಅದ್ರದ್ದು 120 ರೂಪಾಯಿ ದುಡ್ಡು ಬಂದಿತ್ತಲ್ಲ ಅದನ್ನು ಕೊಡು ಅಂತ ಹಿಂಸೆ ಮಾಡ್ತಾವ್ನೆ ನಿನ್ನ ಮಗನ ಮಾನ ಮುಚ್ಚಕ್ಕೆ ಯೋಗ್ಯತೆ ಇಲ್ಲ ನಿನಗೆ ನಿನ್ನ ಹೆಂಡತಿ ಕಾಸು ಬಾಯಿ ಬಿಡ್ತಾ ಇದೆಯಲ್ಲ ನಾಚಿಕೆ ಆಗಲ್ವಾ ಹ್ಮ್ ತಡಿ ತಡಿ ಮಾಡ್ತೀನಿ ಏನ್ ಮಾಡ್ತೀಯಾ ಆ ಇದು ಮೊಬೈಲ್ ಫೋನ್ ಚಿಕ್ಕದಣಿಗೆ ಇದರಿಂದ ಫೋನ್ ಮಾಡಿ ಇಲ್ಲಿಗೆ ಬನ್ನಿ ಅಂತ ಹೇಳ್ತೀನಿ ಜೀಪ್ನಲ್ಲಿ ಜೀ ಅಂತ ಬರ್ತಾರೆ ಕೈನಲ್ಲಿ ಬಂದೂಕ ಹರತೆ ಈ ನಮ್ಮ ವೀರಾದಿ ವೀರ ಏನಪ್ಪ ಮಾಡ್ದ ಅಂತ ವಿಚಾರಿಸ್ತಾರೆ ಆಗ ಮಚ್ಚಿರದ ಕೈ ಮೇಲೆ ಗುಂಡಿನ ಶಬ್ದ ಕೇಳುತ್ತೆ ಕೂಲಿಗಳಿಗೆ ಟ್ರೈನಿಂಗ್ ಕೊಡ್ತಿರೋ ಶಿತ್ತಂದೆ ಸಗಣಿ ಅಂದೆ ಅಪ್ಸೆಟ್ ಆಗ್ಬೇಡ್ರಿ ಅಪ್ಸೆಟ್ ಆಗಕ್ ಏನಿದೆ ಅದರಲ್ಲಿ ನಮ್ಮ ಅಧ್ಯಕ್ಷರ ಎಸ್ಟೇಟ್ಗೆ ಹೆಣ್ಣು ಕೂಲಿಗಳು ಕೆಲಸಕ್ಕೆ ಬರ್ತಾ ಇಲ್ಲ ಇವರೇನ್ ಹೆಣ್ಣು ದ್ವೇಷನ ನೋ 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 ಇಟ್ಸ್ ಹೈಲಿ ಇಂಪಾಸಿಬಲ್ ಇದು ವಿಷ ಕರೆಕ್ಟ್ ಆಗಿ ಹೇಳಿದ್ರಿ ಕೂಲಿಗಳು ಒಗ್ಗಟ್ಟಾದ್ರೆ ಅದರಲ್ಲೂ ಹೆಣ್ಣು ಕೂಲಿಗಳು ಒಗ್ಗಟ್ಟಾದ್ರೆ ನಾವೇ ಕೆಟ್ವಿ ಕರೆಕ್ಟ್ ಬಾಯ್ ಬಿಟ್ರೆ ಅರ್ಥ ಮಾಡ್ಕೋತೀಯಪ್ಪ ಮುಚ್ಚಿಕೊಂಡ್ರೆ ಒಳ್ಳೇದು ಹೆಂಗಸರ ಸಂಘ ಸ್ತ್ರೀ ಶಕ್ತಿ ಇದೆಲ್ಲ ಸಣ್ಣ ವಿಷಯ ರೀ ಸುಮ್ಮನೆ ಯಾಕೆ ಕಲ್ಲನ್ನ ಗುಡ್ಡ ಅಂತಕೋತೀರಿ ಸ್ತ್ರೀ ಶಕ್ತಿ ಅಂದ್ರೆ ಅದೊಂದು ಕಲ್ಲಲ್ಲ ಅದೊಂದು ಬೆಟ್ಟ ಬಂಡೆ ಪರ್ವತ ಹಿಮಾಲಯ ಪರ್ವತ ನಿನ್ನ ಮಾತು 100 ಕ್ಕೆ 200 ಸತ್ಯ ಅಣ್ಣಿ ಈ ಸ್ತ್ರೀ ಶಕ್ತಿ ನಮ್ಮ ತೋಟದಲ್ಲಿ ಮಾತ್ರ ಇದೆ ಇದು ಸಾಂಕ್ರಾಮಿಕ ರೋಗ ನಾಳೆ ಈ ರೋಗ ನಮ್ಮ ಎಸ್ಟೇಟ್ಗೂ ಹರಡುತ್ತೆ ಆಗ ಹೆಣ್ಣಾಳುಗಳು ತೋಟದ ಕೆಲಸಕ್ಕೆ ಚಕ್ಕರ್ ಹೊಡೆದು ಸ್ತ್ರೀ ಶಕ್ತಿಯಾಗಿ ನಮ್ಮ ಶಕ್ತಿನ ಕೊಂದು ಬಿಡ್ತಾರೆ ತಿಂದು ಬಿಡ್ತಾರೆ ಕರೆಕ್ಟ್ ಆಗಿ ಹೇಳಿದೆ
ಏನಾಯ್ತವ್ವಾ? ಮಗ ಒಳಗಡೆ ಒಳಗಡೆ. ಏ, ದಣ್ಣೇರ್ ಮಗ ಯಾಕೆ ಬಂದ್ರು? ರಾಣಿ ಪ್ರೀತಿ ಪ್ರೇಮ ಪ್ರೀತಿನಾ ಪ್ರೇಮಾನ ನೀವು ಶುರು ಮಾಡ್ಕೊಂಡ್ರ ಪ್ರೀತಿ ಪ್ರೇಮ ಚೀಚಿ ಚಿಚಿ ಚಿಚಿ ಚಿ ಚಿಟ್ಟಂದೆ ಸಗಣಿ ಅಂದೆ. ಆ ರಾಣಿ ಕತೆ ಮುಗಿಸೋದಿಕ್ಕೆ ನಾವು ಹಾಕಿದ ಸ್ಕೆಚ್ಚು ಪಿಚ್ಚಾಗೋಯ್ತು. ನಮ್ಮ ಚಿಕ್ಕದಣಿಗಳು ಆಪದ್ ಬಾಂಧವರ ತರ ತಕ್ಷಣ ಬಂದು ನಮ್ಮ ರಾಣಿನ ಕಾಪಾಡ್ಬಿಟ್ರು. ಯಾಕ್ ಡ್ಯಾಡ್ ಹಾಗ್ ನೋಡ್ತಾ ಇದೀರ? ನಗುವಂತದ್ದೇನಿದೆ ಇದರಲ್ಲಿ? ಎಲ್ಲಾ ಶೂಗಳಿಗೂ ಎಲ್ಲಾ ಲೇಸ್ ಸರಿ ಹೊಂದಲ್ಲ ಮಗನೇ. ಲೇಸು ಲೇಸ್ ಆಗಿರ್ಬೇಕು. ಕನ್ನಡದಲ್ಲಿ ಲೇಸು ಅಂದ್ರೆ ಏನ್ ಅರ್ಥ ಅಂತ ಗೊತ್ತಾ ನಿನಗೆ? ಒಳ್ಳೇದು ಅಂತ ಅರ್ಥ. ನೀನು ತಪ್ಪು ಲೇಸಿನ ಜೊತೆಲೆ ಆಟ ಆಡ್ತಾ ಇದೀಯ. ಅಲ್ಲ, ಇಷ್ಟೊಂದೆಲ್ಲ ಶೂಸ್ಗಳನ್ನ ಇಟ್ಕೊಂಡಿದ್ಯಲ್ಲ, ಇದನ್ನೆಲ್ಲ ಒಂದೇ ಸಲ ಹಾಕೊಳ್ತೀಯ ನೀನು? ಸಾಧ್ಯನೇ ಇಲ್ಲ. ನಿಮ್ ಮಾತಲ್ಲಿ ಯಾವ್ದೋ ಬಾಣ ಚುಚ್ತಾ ಇದೆ. ಈ ಶೂಸ್ಗಳಿಗೂ ಆ ಹೆಣ್ಣುಗಳಿಗೂ ಯಾವ ವ್ಯತ್ಯಾಸನೂ ಇಲ್ಲ, ಎರಡು ಒಂದೇ. ಅಂದ್ರೆ ಒಂದೊಂದು ದಿವಸಕ್ಕೆ ಒಂದೊಂದು ಹೆಣ್ಣು. ಜೀವನ ಎಷ್ಟು ರುಚಿಕರವಾಗಿರುತ್ತೆ ಗೊತ್ತಾ? ಇಲ್ವಲ್ಲ, ನಾನೇನ್ ಕರೀಲಿಲ್ವಲ್ಲ, ನೀನ್ ಯಾಕೆ ಇಲ್ಲಿಗೆ ಬಂದೆ? ನಾನು ನಿನ್ ಮಗ ಏನೋ ಮಾತಾಡ್ತಿದ್ವಿ, ಬಂದ್ಬಿಟ್ಲು ಕಿವಿ ಬಿಟ್ಕೊಂಡು. ನಿನ್ ಕಿವಿ ಯಾವಾಗ್ಲೂ ಈ ಕಡೆನೇ ಇರುತ್ತೆ, ನಡೆಯ ಅವಳಿಗೆ. ಯು ಕ್ಯಾಚ್ ಮೈ ಪಾಯಿಂಟ್? ನಾನು ಹೇಳಿದ್ದು ನಿನಗೆ ಅರ್ಥ ಆಯ್ತು ತಾನೆ? ಸಾರಿ ಡ್ಯಾಡ್, ಡೈರೆಕ್ಟ್ ಆಗಿ ವಿಷಯಕ್ಕೆ ಬನ್ನಿ. ನೋಡೋ, ಹಣ್ಣನ್ನ ಕಚ್ಚಿ ತಿಂದು ಬಿಸಾಕ್ಬಿಡ್ಬೇಕು, ಅದನ್ನ ಒರೆಸಿ ಎಂಜಲ್ನ ಜೇಬ್ನಲ್ಲಿ ಇಟ್ಕೋಬಾರ್ದು. ಅಂದ್ರೆ ಅವಳನ್ನ ಇಟ್ಕೋ, ಕಟ್ಕೋಬೇಡ ಅಂತ. ಬಂಗಾರದ ಗಟ್ಟಿ ಬಂಧ ಅಂತ ಹುಡುಗಿನ ತಂದು ನಾನ್ ನಿನಗೆ ಮದುವೆ ಮಾಡ್ತೀನಿ, ಕಟ್ಕೋ. ಇಂತ ಚಿಲ್ಲರೆಗಳನ್ನೆಲ್ಲ ಶೋಕಿಗಿಟ್ಕೋ ಮಗನೇ. ಹಾಯ್ ಲು. ಹಾಯ್ ಲೂಸಿ. ಹಾ, ಒಂಥರ ಆಮೇಲೆ ಫೋನ್ ಮಾಡ್ತೀನಿ. ಬಾಯ್ ಲೂಸಿ. ನನ್ನ ಫ್ರೆಂಡ್, ಎಲ್ಲ ಟಾಪ್ ಲೆವೆಲ್ ದೊಡ್ಡ ಮನುಷ್ಯರು, ಅಗರ್ಭ ಶ್ರೀಮಂತರು. ದುಡ್ಡು, ದುರಹಂಕಾರ, ದುರ್ಬುದ್ಧಿ, ಈ ಸದ್ಬುದ್ಧಿ ಸದ್ವಿವೇಕ
ಸುಸಂಸ್ಕೃತಿನ ನೀವು ನನಗೆ ಹೇಳ್ಕೊಡ್ತೀರಾ? ನೀವು ನನ್ನ ಪೇರೆಂಟ್ಸ್. ಡ್ಯಾಡ್, ಒಂದೇ ಒಂದು ಮಾತು, ಏಕ್ ಮಾರ್ ದೋತು ಕೂಡ. ನೀವು ನನ್ನ ಮದುವೆನ ರಾಣಿ ಜೊತೆಗೆ ಮಾಡದೆ ಇದ್ರೆ ಏನು ಬೇಜಾರಿಲ್ಲ. ಆದ್ರೆ ನಾನು ಅವಳನ್ನು ಮದುವೆ ಆಗ್ತೀನಿ, ಸಂಸಾರ ಮಾಡ್ತೀನಿ. ನಿಮ್ಮ ಹಂಗಲ್ಲಂತೂ ಇರಲ್ಲ. ನಾವಿಬ್ರು ಫ್ರೆಂಡ್ಸ್ ಆಗೇ ಇದ್ವಿ. ನಮ್ಮ ಸ್ನೇಹದ ಮಧ್ಯೆ ಪ್ರೀತಿ ತುಂಬಿದ್ದು ನೀವು. ಏನ್ ಲವ್ವ, ಪ್ರೀತಿನ ಪ್ರೀತಿಸ್ತಾ ಇದ್ದೀರಾ ಅಂತ ಹೇಳಿ ನಮ್ಮ ಮನಸ್ಸಲ್ಲಿ ಪ್ರೀತಿ ಬೀಜ ಬಿತ್ತಿ ಈಗ ಕಟ್ಕೋಬೇಡ ಇಟ್ಕೊ ಅಂತ ಹೇಳ್ತಿರಲ್ಲ, ಶೇಮ್ ಆನ್ ಯು ಡ್ಯಾಡ್. ಕನ್ನಡದಲ್ಲಿ ಲೇಸು ಅಂದ್ರೆ ಒಳ್ಳೇದು ಅಂತ, ಹಾಗೇನೆ ಈ ಶೂಗೆ ಈ ಲೇಸ್ನ ಹೇಗೆ ಅಡ್ಜಸ್ಟ್ ಮಾಡ್ಕೋಬೇಕು ಅಂತ ನನಗೆ ಗೊತ್ತು. ಗುರು ಗುಡ್ಡದ ಹತ್ರ ಹೋಗಿಲ್ಲ ಅಂದ್ರೆ ಗುಡ್ಡನೆ ಗುರು ಹತ್ರ ಬರುತ್ತೆ, ಬರ್ಲೇಬೇಕು. ಅರ್ಥ ಆಯ್ತು. ನಮ್ ದಣಿ ಮಗ ರಾಜನ್ಗೂ ಬೀರನ್ ಮಗಳು ರಾಣಿಗೂ ಮದುವೆ ಮಾಡ್ಬಿಡೋಣ ಅಂತೀಯ? ಅರಮನೆ ಅಂದ್ಕೊಂಡು ಬಂದ್ರೆ ಅವಳು ಪಾಲಿಗೆ ನನ್ನ ಮನೆ ಸೆರೆಮನೆ ಆಗಬೇಕು. ಸ್ತ್ರೀ ಶಕ್ತಿ ಆಟೋಮೆಟಿಕ್ ಆಗಿ ನಿಶಕ್ತಿ ಆಗ್ಬಿಡುತ್ತೆ. ಡಿವೈಡ್ ಅಂಡ್ ರೂಲ್ ಪಾಲಿಸಿ. ಒಬ್ಬ ಎಂಪ್ಲಾಯಿ ಯೂನಿಯನ್ ಅಲ್ಲಿ ಸ್ಟ್ರಾಂಗ್ ಆಗಿ ಬೆಳೀತಾ ಇದ್ದಾನೆ ಅಂತ ಗೊತ್ತಾಗ್ತಾ ಇದ್ದಂಗೆ ಅವನಿಗೆ ಪ್ರಮೋಷನ್ ಕೊಟ್ಟು ಬೇರೆ ಸ್ಟೇಟ್ಗೆ ಟ್ರಾನ್ಸ್ಫರ್ ಮಾಡ್ಬಿಡೋದು. ಲೀಡ್ರ್ ಬಾರ್ಡ್ರಿಗೆ ಹೋಗ್ತಾನೆ, ಆಟೋಮೆಟಿಕ್ ಆಗಿ ಯೂನಿಯನ್ ಸತ್ತೋಗುತ್ತೆ. ಏನಂತೀರಿ? ಕರೆಕ್ಟ್ ಕರೆಕ್ಟ್. ನಿಮ್ಮಅಮ್ಮ ತನ್ನ ಸೊಸೆಗೇನೋ ಕಾಣಿಕೆ ಕೊಡ್ಬೇಕಂತೆ, ಪ್ರೇಮದ ಕಾಣಿಕೆ. ಬಾಮ್ಮ ಇಲ್ಲಿ, ಇದು ಚಾಪೆ ಮಲ್ಕೊಳಕ್ಕೆ, ಇದು ಚೆಂಬು ಸ್ನಾನ ಮಾಡಕ್ಕೆ. ನಮ್ದು ಸಂಪ್ರದಾಯಸ್ಥರ ಮನೆ, ಇಲ್ಲಿ ಮಡಿ ಮೈಲಿಗೆ ಮುಟ್ಟು ಚೆಟ್ಟು ಎಲ್ಲ ಪಾಲಿಸ್ತೀವಿ. ನೀನು ಹಾಗೆ ಇರಬೇಕು, ಗೊತ್ತಾಯ್ತಾ? ಚಾಪೆ ಚೊಂಬು ಉಪಯೋಗಿಸುವಾಗ ಮೂರ್ ದಿನ ಮನೆ ಒಳಗೆ ಬರಬಾರ್ದು, ಮೈಕ್ ಸ್ನಾನ ಮಾಡ್ಕೊಂಡ್ಮೇಲೇನೆ ಬರ್ಬೇಕು, ಗೊತ್ತಾಯ್ತಾ? ಗೊತ್ತಾಯ್ತೇನೋ ಮಗನೇ. ಸಾಕು, ನಡೀರಿ. ನೀನೇನು ಇವತ್ತು ಚಾಪೆ ಚೊಂಬನ್ನು ಬಳಸ್ತಿಲ್ಲ ತಾನೆ? ಈಗ ಉಪಯೋಗಿಸ್ತೀನಿ. ಸೊಸೆ ಕಡೆ ಗಮನ ಇರಲಿ, ಅವಳು ಯಾವತ್ತು ಚಾಪೆ ಚೊಂಬನ್ನ ಬಳಸೋದ್ ನಿಲ್ಲಿಸ್ತಾಳೋ ಅವತ್ತು ತಕ್ಷಣ ಬಂದು ನೀನ್ ನನಗೆ ತಿಳಿಸ್ಬೇಕು. Thank you.
ಯಾರೋ ನೀನ ಬಾ ಅಂತೂ ಬಂದಿಲ್ಲ ಎಷ್ಟು ದಿವಸ ಆದ್ಮೇಲಾದ್ರು ಸುಮ್ನಿರಿ ಮೊಮ್ಮಗು ಬರೋ ವಯಸ್ಸಾಯ್ತು ಬೊಮ್ಮಿಲು ಮುಪ್ಪಾಗಿಲ್ಲ ನಿಮ್ಗೆ ಮೊಮ್ಮಗನ ನಿಮ್ ಮಗ ನಿಮ್ಗೆ ಪ್ರಮೋಷನ್ ಕೊಡ್ತಾ ಇದ್ದಾನೆ ನೀವು ತಾತ ಆಗ್ತಾ ಇದ್ದೀರಾ ಮೊಮ್ಮಗನ ಮೊಮ್ಮಗಳ 20 ವಾರ ಆದ್ಮೇಲೆ ಗೊತ್ತಾಗುತ್ತೆ ಲಿಂಗ ಪರೀಕ್ಷೆ ಮಾಡಿಸಿದ್ರೆ ಲಿಂಗ ಪರೀಕ್ಷೆ ಮಾಡ್ಸೋಣ ನಮ್ಮ ಮನೆತನನ ನಮ್ಮ ವಂಶನ ಸರ್ವನಾಶ ಮಾಡೋ ಮೊಮ್ಮಗಳು ನನಗೆ ಬೇಡ ಸರಿ ಸರಿ ಮಲ್ಕೊಳ್ಳಿ ಬನ್ನಿ ಹಲೋ ಹಾ ನೋಡಿ ಪಾ ನೀವು ನಮ್ಮನ್ನ ದಿಕ್ಕ ತಪ್ಪಿಸ್ತಾ ಇದ್ದೀರಾ ಹೊಸ ಗೊಬ್ಬರ ಬಂದಿದೆ ತುಂಬಾ ಸ್ಟ್ರಾಂಗ್ ಆಗಿದೆ ಅದನ್ನೇ ನಿಮ್ಮ ತೋಟಕ್ಕೆ ಬಳಸಿ ಅಂತೀರಾ ಆದ್ರೆ ಹೋದ ಸಲ ಹಾಕಿದ್ದನ್ನ ಈ ಸಲನು ಹಾಕು ಅಂತೀರಾ ಎರಡನ್ನೂ ಹೇಳ್ತೀರಾ ನಿಮ್ಮನ್ನ ಹೇಗೆ ನಂಬುದು ಸ್ವಾಮಿ ನೋ 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 ನೋಡಿ ನೀವು ನನಗೆ ಕನ್ಫ್ಯೂಸ್ ಮಾಡಬೇಡಿ ಇವತ್ತು ನಾನು ನನ್ನ ಮಗನ್ನೇ ಕಳಿಸ್ತಾ ಇದ್ದೀನಿ ನೀವು ಅವನ ಜೊತೆಲೆ ಮಾತಾಡಿ ಏನ್ ವಿಷಯ ಡ್ಯಾಡ್ ಏನಿಲ್ಲ ಮಗನೇ ತೋಟಕ್ಕೆ ಗೊಬ್ಬರ ಸ್ಪ್ರೇ ಮಾಡೋದಕ್ಕೆ ಔಷಧಿ ಬೇಕಾಗಿತ್ತು ನೀನು ಸಿಟಿಗೆ ಹೋಗಿ ರೀ ಸುಮ್ನಿರಿ ನೋಡು ಸಿಟಿಯಲ್ಲಿ ನನ್ನ ಚೈನ್ ರಿಪೇರಿಗೆ ಕೊಟ್ಟಿದ್ದೀನಿ ಬರ್ತಾ ತಗೊಂಡ್ ಬಾ ಆಯ್ತು ಆಯ್ತು ಎಲ್ಲ ಕೆಲಸನೂ ಮುಗಿಸ್ಕೊಂಡೇ ಬರ್ತಾನೆ ನೋಡೋ ಮಗನೇ ಒಂದು ದಿವಸ ಹಾಲ್ಟ್ ಆದ್ರೂ ಪರವಾಗಿಲ್ಲ ಅಲ್ಲೇ ಇದ್ದು ಎಲ್ಲ ಕೆಲಸ ಮುಗಿಸ್ಕೊಂಡು ಬಂದ್ಬಿಡು ಹಾಗೆ ನಿನ್ ಹೆಂಡತಿಗೆ ಏನಾದ್ರು ತಗೊಂಡ್ ಬಾ ಸರಿನಮ್ಮ ರಾಣಿ ಏನತ್ತೆ ಬಾಮ ಇಲ್ಲಿ ಏನತ್ತೆ ಪೇಟೆಗೆ ಹೋಗಿ ಬರೋಣ ಬಾಮ ಯಾಕೆ ಏನಿಲ್ಲಮ್ಮ ನಿಮ್ಮ ಅತ್ತೆಗೆ ಯಾಕೋ ಪಾಪ ತುಂಬಾ ತಲೆ ಸುತ್ತಾ ಇದೆಯಂತೆ ಬಿಪಿ ಜಾಸ್ತಿ ಆಗಿರಬೇಕು ಅದಕ್ಕೆ ಸಿಟಿಗೆ ಹೋಗಿ ನಮ್ಮ ಡಾಕ್ಟರ್ ಹತ್ರ ಪರೀಕ್ಷೆ ಮಾಡಿಸ್ಕೊಂಡು ಬಂದ್ಬಿಡೋಣ ಹಾಗೆ ನೀನು ಬಾಮ ನಿನಗೂ ಚೆಕ್ ಮಾಡಿಸೋಣ ಏನಿಲ್ಲ ಅವಳು 3 ತಿಂಗಳು ಪ್ರೆಗ್ನೆಂಟ್ ಓ ಹಾಗಾದ್ರೆ ನೀನು ಜೊತೆಲಿ ಬಂದ್ರೆ ಒಟ್ಟಿಗೆ ಎಲ್ಲರೂ ಪರೀಕ್ಷೆ ಮಾಡಿಸ್ಕೊಂಡು ಬಂದ್ಬಿಡ್ಬೋದು ಸರಿ ಮಾವ ನಮಸ್ಕಾರ ಡಾಕ್ಟ್ರೆ ಕೂತ್ಕೊಳ್ಳಿ ನನ್ನ ಸೊಸೆ ಬಗ್ಗೆ ಫೋನಲ್ಲಿ ಮಾತಾಡಿದ್ನಲ್ಲ ನೋಡಿ ಪ್ರಸವ ಪೂರ್ವ ಭ್ರೂಣಲಿಂಗ ಪರೀಕ್ಷೆ ಮಾಡೋದು ಕಾನೂನು ಬಾಹಿರ ಅದನ್ನ ನಾವು ಮಾಡೋದಿಲ್ಲ Thank you.
ಮಗಳಾಗಿರುತ್ತೋ ಗಂಡಾಗಿರುತ್ತೋ ಡಾಕ್ಟರ್ ಏನಾಯ್ತು ಗಂಡು ಮಗು ತಾನೆ ಗರ್ಲ್ ಚೈಲ್ಡ್ ಅನ್ನೋದು ಗೊತ್ತಿಲ್ವಾ ಗೊತ್ತಿಲ್ಲ ಡಾಕ್ಟರ್ ಏನಂದ್ರು ನೆಕ್ಸ್ಟ್ ಟೈಮ್ ಬರೋವಾಗ ನಿಮ್ ಕುಲಕರ್ಣಿನು ಕರ್ಕೊಂಡು ಬನ್ನಿ ಅವರಿಗೂ ಚೆಕ್ ಮಾಡಿಸಬೇಕು ಅಂತ ಹೋಗಿ ಅಮ್ಮೋರೆ ಜೋಕ್ ಮಾಡಬೇಡಿ ಜೋಕ್ ಬಾಮ ಆ ಹಾ ಹಾ ಆಯ್ತು ಆಯ್ತು ಗುರುಗಳೇ ಅಪ್ಪಣೆ ಗುರುಗಳೇ ಕುಲಕರ್ಣಿ ದಣಿ ಅಲ್ಲಿ ನೋಡು ಏನ್ ದಣಿ ಅಲ್ಲಿ ನೋಡು ಅಲ್ಲಿ ನೋಡು ಹೆಣ್ಮಗು ಹೆಣ್ಮಗು ಹೆಣ್ಮಗುನ ಇಲ್ಲಿದೆ ಹೆಣ್ಮಗು ದಣಿ ಅಲ್ಲಿ ಅಲ್ಲಿ ಯಾಕ್ರಿ ಏನಾಯ್ತು ಅದು ಏನಿಲ್ಲ ಒಳಗೋಗಿ ಒಳಗೋಗಿ ದಣಿ ಹೋಗ್ತಾ ಖುಷಿಯಾಗಿದ್ರಿ ಬರೋಗ ಏನಾಯ್ತು ದಣಿ ಗಾಬರಿ ಏನಿಲ್ಲ ಕುಲಕರ್ಣಿ ನಾಳೆ ಮನೆ ಗುರುಗಳು ಬರ್ತಾ ಇದ್ದಾರಲ್ಲ ಅದನ್ನ ಅವರಿಗೆ ಹೇಳೋಣ ಅಂತ ಕರೆದೆ ಅಷ್ಟೇ ಏನೋ ಮಹಾರಾಣಿಯವರು ಬೆಳಗ್ಗೆ ಬೆಳಗ್ಗೆನೆ ನಿಮಗೆ ವಿಷಯ ಗೊತ್ತಿಲ್ವಾ ಏನೋ ಟೀ ತುಂಬಾ ಚೆನ್ನಾಗಿದೆ ನೀನೇ ಮಾಡ್ತೀಯಾ ಈ ರಾಜು ನೀನು ಇನ್ನೂ ರೆಡಿ ಆಗಿಲ್ವೇನೋ ಅಪ್ಪ ನಿನಗೆ ಬೈತಾ ಇದ್ದಾರೆ ಗುರುಗಳು ಬಂದಿದ್ದಾರೆ ಬೇಗ ಬಾ ಅಮ್ಮ ನನಗೆ ಒತ್ತಾಯ ಮಾಡಬೇಡಮ್ಮ ಈ ಪೂಜೆ ಪುನಸ್ಕಾರ ಶಾಸ್ತ್ರ ಸಂಪ್ರದಾಯ ಇದ್ಯಾವುದು ನನಗೆ ಇಷ್ಟ ಇಲ್ಲಮ್ಮ ನೋಡು ಅವ್ರ ಬಂದ್ಬಿಟ್ಟಿದ್ದಾರೆ ಅವ್ರ ಕಾಲಿಗೆ ಮುಗಿದು ಆಶೀರ್ವಾದ ತಗೋಪ ಅಮ್ಮ ನಿಮ್ಮ ಆಶೀರ್ವಾದ ಸಾಕು ನಿಮ್ಮ ಕಾಲಿಗೆ ಬೇಕಾದ್ರೆ ಬೀಳ್ತೀನಿ ಈ ಸಾಧು ಸನ್ಯಾಸಿ ಇವ್ರ ಕಾಲಿಗೆಲ್ಲ ಬೀಳಲ್ಲಮ್ಮ ಅತ್ತೆ ಇವನ್ನ ನಾನು ಕರ್ಕೊಂಡು ಬರ್ತೀನಿ ನೀವು ಹೋಗಿ ಬೇಗ ಕರ್ಕೊಂಡು ಬಾಮ್ಮ ರೀ ಇನ್ನೊಬ್ಬರ ಸಂತೋಷನೇ ನಮ್ಮ ಸಂತೋಷ ಅನ್ನೋ ನೀವು ಕೆಲವೊಂದ್ಸಲ ಬೇರೆಯವ್ರ ಸಂತೋಷವಾಗಿರ್ಬೇಕು ಅಂದ್ರೆ ನಮ್ಮ ಸ್ವಾರ್ಥನ ಬಿಡ್ಬೇಕಂತೆ
ಸುಮ್ಮನೆ ಒತ್ತಾಯ ಮಾಡಬೇಡ ಪ್ಲೀಸ್. ಅಪ್ಪ ಅಮ್ಮನ ಮೇಲೆ ಪ್ರೀತಿ ಇದ್ರೆ ಸಾಲದು, ನಂಬಿಕೆನೂ ಇರಬೇಕು. ಸುಮ್ಮನೆ ಚಿಕ್ಕ ಮಕ್ಕಳು ತರ ಎಲ್ಲ ಆಡಬೇಡಿ. ಶರ್ಟ್ ಹಾಕೊಳ್ಳಿ ಬನ್ನಿ, ನಿಮಗೋಸ್ಕರ ಕಾಯ್ತಾ ಇದ್ದಾರೆ. ಇದನ್ನ ಬೇಗ ಹಾಕೊಂಡು ಬನ್ನಿ. ದೀರ್ಘ ಸುಮಂಗಲೈ ಭವ. ಸಾವಧಾನ, ನಂಬಿಕೆ ಇಲ್ಲದೇ ಇರೋರಿಗೆ, ನಂಬಿಕೆ ಬರೋವರಿಗೆ ಯಾರೂ ಒತ್ತಡ ತರಬಾರದು. ಕಾಲಜ್ಞಾನದ ಅರಿವಾದ ತಕ್ಷಣವೇ ಎಲ್ಲವೂ ಸರಿ ಹೋಗ್ತದೆ. ರಕ್ತಾಂಬುಜಸನಾಗತಾಂ ಮಾಯಾ ಬೀಜ ಸ್ವರೂಪಿಣೀಂ ಮಹಾದುರ್ಗಾಂ ವಿಜಯ ದೇವಂ ಮಹಿಷಾಸುರಮರ್ಧಿನೀಂ. ಸಪ್ತಮದಲ್ಲಿ ಸೂರ್ಯನು ಅಷ್ಟಮದಲ್ಲಿ ಕುಜನಿರುವ ಸಂದರ್ಭದಲ್ಲಿ ಮಾಂಗಲ್ಯ ಧಾರಣೆಯಾಗಿರುವುದರಿಂದ ಬಹು ಅಶುಭ ಫಲ. ಯಹ ಕಾಲ ಏತ್ಸಿತ ತತ್ ಕುಜವು ದರ್ಶಯತ್ ಮಾಂಗಲ್ಯ ವಿಧಾಯಕ, ಅಂದರೆ ಮಾಂಗಲ್ಯಕ್ಕೆ ಸರ್ವದೋಷವೂ ಪ್ರಾಪ್ತಿಯಾಗುತ್ತದೆ ಎಂದು ಇದರ ಅರ್ಥ. ನಿಮ್ಮ ಮನೆಯ ಒಂದು ಪದ್ಧತಿಯ ಪ್ರಕಾರ ನೂತನ ವಧುವರರು ತಲತಲಾಂತರದಿಂದ ಬಂದಂತಹ ಆ ಒಂದು ಪದ್ಧತಿಯನ್ನು ಆಚರಿಸಿಲ್ಲವಾದ್ದರಿಂದ ಇವರಿಗೆ ಕುಲದೈವರ ಶಾಪಗ್ರಸ್ತವಾಗಿದೆ. ನೋಡು ತಾಯಿ, ಯಾವುದೇ ಕಾರಣಕ್ಕೂ ನೀನು ಹೆಣ್ಣು ಮಗುವನ್ನು ಮಾತ್ರ ಹೆರಬಾರದು. ಹೆಣ್ಣು ಮಗು ಈ ಮನೆಗೆ ಅಶುಭ. ನೀನೇನಾದರೂ ಹೆಣ್ಣು ಹೆತ್ತರೆ ಈ ಮನೆಯಲ್ಲಿ ನೆಲೆಸಿರುವ ಲಕ್ಷ್ಮಿ ಚಂಚಲಿತಳಾಗ್ತಾಳೆ. ನಿಮ್ಮ ಮನೆಯ ಅಷ್ಟೈಶ್ವರ್ಯ ನಾಶವಾಗುತ್ತೆ. ನಿನ್ನ ಗಂಡ ದೈವಾಧೀನನಾಗುತ್ತಾನೆ. ಏನ್ ಯೋಚನೆ ಮಾಡ್ತಾ ಇದೀಯ? ಓಹೋ, ಆ ಸ್ವಾಮೀಜಿ ಹೇಳಿದ್ದೀನಿ ಯೋಚನೆ ಮಾಡ್ತಾ ಇದೀಯಾ? ಹೋಚ್ಚಿ ಏನು? ಅಕಸ್ಮಾತ್ ನಂಗೆ ಹೆಣ್ಣು ಹುಟ್ಬಿಟ್ರೆ ಓ ನಾನ್ ಸಾಯ್ತೀನಿ. ತನ ತಲೆ ಮೇಲೆ ಚಪ್ಪಡಿ ಕಲ್ಲು ಹಾಕಿದ್ರು ನಾನು ಸಾಯಲ್ಲ. ಅದ್ ಸರಿ, ನಮ್ಗೆ ಹುಟ್ಟೋದು ಗಂಡೋ ಹೆಣ್ಣೋ ಯಾರಿಗ್ ಗೊತ್ತು? ತಲೆನೇ ಕೆಡಿಸ್ಕೋಬೇಡ, ಚೇರ್ ಅಪ್ ಹುಚ್ಚಿ ನಗು ಸ್ಮೈಲ್. ತಗೋಮ್ಮ, ಏನಿದು? ಇದನ್ ಕುಡಿದ್ರೆ ಮಗುಗೆ ಒಳ್ಳೇದಾಗತ್ತೆ. ಏನಮ್ಮ ಅದು? ಏನ್ ಕೊಡ್ತಿದ್ಯಾ? ಅದು ಅದು ನಿನ್ ಪ್ರಾಣ ಉಳಿಸೋ ಸಂಜೀವಿನಿ ಕಣೋ. ಅಂದ್ರೆ ವಿಟಮಿನ್ ಟಾನಿಕಾ? ಹಾಗೆ ತಿಳ್ಕೊ, ಇದನ್ನ ಇವಳು ಕುಡಿದ್ರೆ ನಿನ್ ಜೀವ ಗಟ್ಟಿಯಾಗತ್ತೆ. ರಾಣಿ ಕುಡಿದ್ರೆ ನನ್ ಜೀವ ಯಾಕೆ ಗಟ್ಟಿಯಾಗತ್ತೆ? ಲೇ ಬಿಡ್ಸ್ ಹೇಳೆ,
ಒಗಟಿನ ತರ ಮಾತಾಡಬೇಡ. ಇವಳು ಹೆಣ್ಣು ಹೆತ್ತರೆ ಗಂಡ ಹೆಣ ಆಗ್ತಾನೆ ಅಂತ ಬಿಡಿಸಿ ಹೇಳು. ನೋಡಮ್ಮ ರಾಣಿ, ಈ ನಾಟಿ ಔಷಧಿ ಕುಡಿದ್ರೆ ನಿನ್ನ ಹೊಟ್ಟೆ ಶುದ್ಧವಾಗುತ್ತೆ. ನನ್ನ ಮಗನಿಗೆ ಅಂದ್ರೆ ನಿನ್ನ ಗಂಡನಿಗೆ ಅಪಮೃತ್ಯು ತಪ್ಪತ್ತೆ. ಅಪಮೃತ್ಯನ? ನನಗೆ ನನ್ನ ಗಂಡ ಮುಖ್ಯ. ನೀವು ನೆಮ್ಮದಿಯಾಗಿರ್ಬೇಕು. ಗುಡಿ. ರಾಜು, ನಿನ್ನ ಗೋರಿನ ನೀನೇ ತೋಡ್ಕೋತಾ ಇದೀಯಾ? ನಿನ್ನ ಚಟ್ಟಾನ ನೀನೇ ಕಟ್ಕೋತಾ ಇದೀಯಾ? ಮಹಾಗುರುಗಳು ನಿನ್ನೆದುರಿಗೆ ಏನಂದ್ರು? ಏನಂದ್ರು? ಇವಳು ಹೆಣ್ಣೆತ್ರೆ ನಿನ್ ಜೀವಕ್ಕೆ ಆಪತ್ತು ಅಂದ್ರು. ಈ ಮನೆ ಸಂಪತ್ತು ಸರ್ವನಾಶ ಆಗುತ್ತೆ ಅಂದ್ರು. ಅಮ್ಮ, ಯಾಕೆ ತಲೆ ಕೆಡಿಸ್ಕೋತಾ ಇದೀಯಾ? ಇವಳು ಹುಟ್ಟೋದು ಹೆಣ್ಣೋ ಗಂಡೋ ಯಾರು ಗೊತ್ತು? ನನಗ್ ಗೊತ್ತು. ಇವಳು ಹೊಟ್ಟೆಯಲ್ಲಿರೋದು ಹೆಣ್ಮಗು. ಅಂದ್ರೆ ಇವಳು ಹೊಟ್ಟೆಯಲ್ಲಿರೋದು ಹೆಣ್ಣು? ಏನ್ ಭ್ರೂಣ ಪರೀಕ್ಷೆ ಮಾಡಿಸಿದ್ರ? ಅದೆಲ್ಲ ಮುಗ್ಧ ಹೋಗಿರೋ ಕತೆ. ಇವಳು ಹೆಣ್ ಹೆರೋದು ಬೇಡ, ಈ ಮನೆ ನೆಮ್ಮದಿ ಹಾಳಾಗೋದು ಬೇಡ. ಅದಕ್ಕೆ ಈ ಮನೆಯಲ್ಲಿ ಹೆಣ್ಣು ಹುಟ್ಟೋದು ಬೇಡ. ಈ ಗರ್ಭ ಹೋಗ್ಲಿ. ಹೋದ್ರೇನಾಯ್ತು? ಇದೇ ಕೊನೆನಾ? ಮುಂದೆ ಮಕ್ಕಳೇ ಆಗಲ್ವಾ? ನೋಡೋ, ನೀನು ನಿನ್ನ ಹೆಂಡತಿ ಗಟ್ಟಿಯಾಗಿದ್ರೆ ಒಂದು ಡಜನ್ ಗಂಡು ಮಕ್ಕಳನ್ನ ಹೆರಬಹುದು. ಫೂಲಿಶ್. ನಂಬಿಕೆ ಇರಬೇಕು, ಅಪನಂಬಿಕೆ ಇರಬಾರ್ದು. ಡ್ಯಾಡ್ ರೀ, ಒಂದ್ ಚಿಕ್ಕ ವಿಷಯಕ್ಕೆ ಯಾಕ್ರಿ ಹಿಂಗ ಆಡ್ತೀರಾ? ಮಗು ತಾನೆ, ಹೋಗ್ಲಿ ಬಿಡಿ. ನನಗ್ ನೀವು ಮುಖ್ಯ. ಮಾವ ಹೇಳದು ಸರಿನೆ. ನಿನ್ಗೆ ಅರ್ಥ ಆಗಲ್ಲ, ಭ್ರೂಣ ಹತ್ಯೆ ಅನ್ನೋದು ಮಹಾಪರಾಧ. ತಂದೆ ಆದವನ್ಗೆ ಜೀವ ಕೊಡಕ್ ಹಕ್ಕಿರುತ್ತೆ, ಜೀವ ತೆಗಿಯಕಲ್ಲ. ಮೂರ್ಖಳ ತರ ಮಾತಾಡ್ಬೇಡ. ಮಾವ, ನಾನ್ ಚಿಕ್ಕವಳು, ದೊಡ್ಡ ಮಾತಾಡ್ತೀನಿ ಅಂತ ಬೇಜಾರ ಮಾಡ್ಕೊಬೇಡಿ. ಹೆಣ್ಮಕ್ಳು ಅಂದ್ರೆ ಯಾಕ್ ನಿಮ್ಗೆ ಇಷ್ಟೊಂದ್ ತಿರಸ್ಕಾರ? ಎಲ್ಲಾ ತೊಂದರೆಗಳಿಗೂ ಮೂಲ ಕಾರಣ ಹೆಣ್ಣು. ಹೆಣ್ಣು ಅಂದ್ರೆ ಭಾರ, ಹೆಣ್ಣು ಅಂದ್ರೆ ವಜೆ. ನ ಸ್ತ್ರೀ ಸ್ವಾತಂತ್ರ್ಯ ಅರ್ಹತಿ. ನಿನಗೆಲ್ಲ ಅರ್ಥ ಆಗ್ಬೇಕು. ಹೆಣ್ಣನ್ನ ಬಾಲ್ಯದಲ್ಲಿ ತಂದೆ ನೋಡ್ಕೊಳ್ತಾನೆ, ಯೌವನದಲ್ಲಿ ಗಂಡ ರಕ್ಷಿಸ್ತಾನೆ, ಮುಪ್ಪಿನಲ್ಲಿ ಮಕ್ಕಳು ನೋಡ್ಕೋತವೆ. ಇಡೀ ಸಮಾಜ ಅವಳನ್ನ ಅವಳ ಭಾರನ ಹೊರಬೇಕು. ಹೆಣ್ಣು ಅಂದ್ರೆ ಅಷ್ಟೇ. ಅದಕ್ಕೆ ನಾನು ನಿನಗೆ ಹೇಳ್ತಾ ಇರೋದು, ಸುಮ್ಮನೆ ಗಂಡನ ಸೇವೆ ಮಾಡಿಕೊಂಡು ಯಾವ ಉಸಾಬರಿಗೂ ಹೋಗದೆ ಸುಮ್ಮನೆ ಇದ್ದು ಬಿಡು ಅಂತ. ಎಂತ ಕೆಟ್ಟ ಸಮಾಜ, ಕ್ರೂರ ಸಂಪ್ರದಾಯ. ಹೆರಕ್ಕೆ ಎದೆ ಹಾಲಿನ ಅಮೃತ ಕುಡ್ಸಕ್ಕೆ ತಾಯಿ ಬೇಕು, ಹೊರಕ್ಕೆ ಸಂತಾನ ಬೆಳೆಸೋದಿಕ್ಕೆ ಮನೆ ಉದ್ಧಾರ ಮಾಡೋದಿಕ್ಕೆ ಹೆಂಡತಿ ಬೇಕು, ನಗಕ್ಕೆ ನೋವಿಗೆ ನಲಿವಿಗೆ ಅಕ್ಕ ತಂಗಿ ಮಗಳು ಮೊಮ್ಮಗಳು ಎಲ್ಲಾ ಬೇಕು. ಆದ್ರೆ ಸ್ತ್ರೀ ಕುಲ ಬೇಡ ಅಲ್ಲ? ವಾವ್, ವಂಡರ್ಫುಲ್. ಹೆಣ್ಣು ಹುಟ್ಟುತ್ತು ಅಂತಂದ್ರೆ ಮನೆ ಮನೆತನ ದುಡ್ಡು ಕಾಸು ಎಲ್ಲ ಸರ್ವನಾಶ ಕಣಮ್ಮ. ಹೆಣ್ಣು ಅಂದ್ರೆ ಖರ್ಚು, ಬಾಣಂತನದ ಖರ್ಚು, ನಾಮಕರಣದ ಖರ್ಚು, ಓದ್ಸೋ ಖರ್ಚು, ಪುಸ್ತಕ ಬಟ್ಟೆ ಸ್ಕೂಲು, ಇನ್ನು ಮದುವೆ ಆಯ್ತು ಅಂತಂದ್ರೆ ಬಂಗಾರ ವರದಕ್ಷಿಣೆ ಬಸರಿ ಬೈಕೆ. ಖರ್ಚು ಖರ್ಚು ಖರ್ಚು, ಬರೀ ಖರ್ಚು. ಅಪ್ಪ ಅನ್ನೋ ಅಪ್ಪ ಪಾಪರಾಗ್ತಾನೆ, ಗಂಡ ಅನ್ನೋ ಗಂಡು ಗುಂಡಿಗೆ ಬೀಳ್ತಾನೆ. ಇದಕ್ಕೆಲ್ಲ ಕಾರಣ ಯಾರು ಹೇಳು? ಹೆಣ್ಣು. ಇಂಥ ಹೆಣ್ಣು, ಅದರಲ್ಲೂ ಅಪ್ಪನ ತಿಂದ್ಕೊಂಡು ಆಸ್ತಿನ ಕಳಿಯೋ ಹೆಣ್ಣು ನಮಗೀಗ ಬೇಕಾ? ಬೇಕಾ ಹೇಳು. ನಿಮ್ ಸಮಾಜ, ನಿಮ್ ಸಂಪ್ರದಾಯ ಇದೆಲ್ಲ ಇದೆಯಲ್ಲ, ಇದರಷ್ಟು ಬದ್ನಿಯತಿನ ವ್ಯವಸ್ಥೆ ಯಾವ ಪ್ರಾಣಿಗಳಲ್ಲೂ ಇಲ್ಲ. ನಮ್ ಋಷಿಮುನಿಗಳು ಹೇಳಿದ್ ಮರ್ತ್ಬಿಟ್ರ? ಯತ್ರ ನಾರೇಸ್ತು ಪೂಜ್ಯಂತೆ ತತ್ರ ರಮ್ಯತೆ ದೇವತಃ. ಹೆಣ್ಣೆ ಗೌರವ ಬೇಡ ಮಾವ, ಸಮಾನ ಸ್ಥಾನ ಕೊಡಿ ಸಾಕು. ವಿಜ್ಞಾನದ ಪ್ರಕಾರ, ಸೈನ್ಸ್ ಪ್ರಕಾರ ಹೆಣ್ಣು ಮಗು ಹುಟ್ಟೋದಕ್ಕೆ ಕಾರಣ ತಾಯಿಯಲ್ಲ, ತಂದೆ. ತಂದೆನೆ ಕಾರಣ. ಹುಟ್ಟೋ ಹೆಣ್ಮಗುನ ಹೊಟ್ಟೆಯಲ್ಲಿರುವಾಗಲೇ ಸಾಯಿಸಿ ನಾನು ಬದುಕಿದ್ರೆ ಅದು ಬದುಕಲ್ಲ.
ಗಂಡಸಿನ ನಿಜವಾದ ಸಾವು. ನಿಮ್ಮ ಎದುರುಗಡೆ ನಿಂತು ಮಾತಾಡಿದ್ದಕ್ಕೆ ದಯವಿಟ್ಟು ನಂಗೆ ಕ್ಷಮಿಸಿ. ಹುಟ್ಟೋ ಹೆಣ್ಣು ಮೊದಲು ಮಗು, ಆಮೇಲೆ ತಾಯಿ, ಮೊದಲದನ್ನ ಅರ್ಥ ಮಾಡಿಕೊಳ್ಳಿ. ಭ್ರೂಣ ಪರೀಕ್ಷೆ ಮಾಡಿಸಿ ತಪ್ಪು ಮಾಡಿದಿರ, ತಿದ್ದುಕೊಳ್ಳಿ. ಅಮ್ಮ ಹುಂಬರು, ಕೆಲವರು ಇವರ ತಲೆ ಕೆಡಿಸ್ಬಿಟ್ಟಿದ್ದಾರೆ, ಇವರು ಹೆದರ್ಕೊಂಬಿಟ್ಟಿದ್ದಾರೆ. ನೀನೇನು ಯೋಚನೆ ಮಾಡಬೇಡ ರೀ. ನಂಗೆ ಯಾಕೋ ಭಯ ಆಗ್ತಾ ಇದೆ. ಮೊದಲನೇ ಸಲ ಈ ಭಯ ಅನ್ನೋದು ಯಾಕೋ ನಂಗೆ ಕಾಡ್ತಾ ಇದೆ. ಇಲ್ಲಿ ಭಯ ಪಡಿಸೋರು ಯಾರೂ ಇಲ್ಲ. ಹುಟ್ಟ ಯಾರು ಕೆಟ್ಟವರಾಗಿರಲ್ಲ. ಸಮಯ ಸಂದರ್ಭ ಮನುಷ್ಯನ ಅಂತ ಪರಿಸ್ಥಿತಿಗೆ ತಳ್ಳಿಬಿಡುತ್ತೆ. ಹಲೋ, ಯಾರು? ರಾಣಿ, ನಿಂಗೆ ಫೋನು. ನನ್ಗೆ ಯಾರು ಮಾಡ್ತಾರೆ? ಸುಮ್ಮನೆ ತಮಾಷೆ ಮಾಡಬೇಡಿ. ತಮಾಷೆನಾ? ಮೊದಲು ಮಾತಾಡು. ಹಲೋ, ಯಾರು? ರಾಣಿ, ನಾನ್ ಕಣಮ್ಮ ಚೆನ್ನಮ್ಮ. ಓ ಅಕ್ಕ, ಚೆನ್ನಾಗಿದ್ದೀರಾ? ನೀನ್ ಚೆನ್ನಾಗಿದ್ಯಾ ಅಂತ ಗೊತ್ತಾಯ್ತು. ದೊಡ್ಡ ಮನೆ, ಆಳು ಕಾಳು, ಮೈ ತುಂಬಾ ಬಂಗಾರ, ಫೋನು, ಫ್ಯಾನು, ವ್ಯಾನು. ನೀನೀಗ ಸ್ವರ್ಗದಲ್ಲೇ ತೇಲ್ತಾ ಇದೀಯಾ ಅಲ್ವಾ? ಆದ್ರೆ ಒಂದೇ ಒಂದು ಬೇಜಾರ್ ಕಣಮ್ಮ, ನಿನಗೆ ಚಿನ್ನದ ತಟ್ಟೆ ಸಿಕ್ತು ಅಂತ ಹರ್ದೇಲೆ ಊಟ ಮಾಡೋರ್ನ ಮರ್ತು ಬಿಟ್ಟೆ ಅಲ್ವಾ? ನಿನಗೆ ರೇಷ್ಮೆ ಸೀರೆ ಸಿಕ್ತು ಅಂತ ಹರಿದ ಸೀರೆಯಲ್ಲಿ ಮಾನ ಮುಚ್ಕೊಳ್ತಿರೋರ್ನ ಮರ್ತು ಬಿಟ್ಟೆ ಅಲ್ವಾ? ಮನೇಲಿ ಒಲೆ ಉರಿಲಿ, ಮಕ್ಕಳುಂಡು ಕೈ ತೊಳಿಲಿ ಅಂತ ಕೋಟೆ ಅಂತ ಹೆಂಗಸರು ಎಷ್ಟು ಕಷ್ಟಪಡ್ತಿದಾರಂತ ನಿನಗೆ ಗೊತ್ತಾ ರಾಣಿ? ನಾನೇನ್ ಮಾಡ್ಲಿ ಹೇಳಿ ಅಕ್ಕ, ಪರಿಸ್ಥಿತಿ ನನ್ನ ಕಟ್ಟಾಕಿದೆ. ಸ್ತ್ರೀ ಶಕ್ತಿನ ಬಿಡ್ಬೇಡ, ಸಂಘಟನೆ ಮಾಡು. ಅಳತಿರೋ ಹೆಂಗಸರು ಕಣ್ಣೀರ್ ಒರೆಸು, ಧೈರ್ಯವಾಗಿ ಮುನ್ನುಗ್ಗು. ರಾಣಿ, ರಾಣಿ, ಎಲ್ಲೋದ್ಲುಳು? ತೋಟದಲ್ಲಿ ಒಂದ್ ಹೆಣ್ಣು ಕಾಣ್ತಾ ಇಲ್ಲ. ಯಾವತ್ರಿ ಮೀಟಿಂಗ್? ಇವತ್ತೇನೆ. ಎಲ್ಲಾ ಸದಸ್ಯರಿಗೂ ಮೀಟಿಂಗ್ ನೋಟಿಸ್ ಕಳಿಸಿದ್ರಿ ತಾನೆ? ಆಗ್ಲೇ ಕಳಿಸಿದಾಯ್ತು. ರೀ, ಮನೇಲಿ ರಾಣಿ ಕಾಣ್ತಾ ಇಲ್ಲ ರೀ. ರಾಜು, ಅವನ್ ಮಲ್ಗಿದಾನೆ. ಮನೇಲಿ ಎಲ್ಲಾ ಕಡೆ ನೋಡದೆ ತಾನೆ? ಅಯ್ಯೋ, ಒಂದ್ ಮೂಲೆ ಬಿಡದೆ ಎಲ್ಲ ನೋಡಿದಿನ್ರಿ. ಎಲ್ಲೋದ್ಲಿವ್ಳು ರಾಣಿ? ರೀ ಕುಲಕರ್ಣಿ. ದಣಿ, ಇವತ್ ಯಾವಾರ? ಭಾನುವಾರ ದಣಿ. ಓ, ಈಗ ಅರ್ಥ ಆಯ್ತು ಹೆಣ್ಣಾಳುಗಳು ತೋಟದ ಕೆಲ್ಸಕ್ಕೆ ಯಾಕೆ ಬಂದಿಲ್ಲ ಅಂತ. ಇವತ್ತು ಕೈ ಮರದಲ್ಲಿ ಸಂತೆ. ಎಲ್ಲಾ ಹೆಣ್ಣಾಳುಗಳು
ಸಂತೆಗೆ ಹೋಗಿರ್ತಾರೆ ಅಂತ ಹೇಳ್ತೀರಾ? ಹೌದಣ್ಣಿ, ಆಳುಗಳು ಹೋಗಿದ್ದಾರೆ. ಸರಿ, ಚಿಕ್ಕಮ್ಮನವ್ರು ಯಾಕೆ ಹೋಗಿದ್ದಾರೆ? ಸ್ತ್ರೀ ಶಕ್ತಿ, ಸ್ತ್ರೀ ಶಕ್ತಿ, ಸ್ತ್ರೀ ಶಕ್ತಿ, ಸ್ತ್ರೀ ಶಕ್ತಿ. ಕೆಲಸ ಅಂದ್ರೆ ಇದು ನೀನೇ ಮಾಡಿದ್ದ? ಹೌದಮ್ಮ. ಚೆನ್ನಾಗಿದೆ. ನೀವು ವಯಸ್ಸಿನಲ್ಲಿ ನನಗಿಂತ ಚಿಕ್ಕವರಾದ್ರೂ ನಮ್ಗಳ ಪಾಲಿಗೆ, ಈ ತೋಟದ ಕೂಲಿಗಳ ಪಾಲಿಗೆ ತಾಯಿ ದೇವ್ರಿದ್ದಂಗೆ. ನನ್ಯಾಗೆ ದೇವ್ರು ಅಂತೀರಾ? ನೀವೆಲ್ಲ ಉದ್ಧಾರ ಆಗೋದಕ್ಕೆ ಕಾರಣ ಚಿಕ್ಕದಣಿಗಳು, ಅವ್ರನ್ನ ದೇವ್ರು ಅನ್ನಿ. ಆಯ್ತ್ರಮ್ಮ, ನೀನ್ ಹೇಳೋದು ಸರಿನೇ, ಆದ್ರೂ ಅದಕ್ಕೆಲ್ಲ ಕಾರಣ ನೀನೇ ತಾನೆ? ಇಲ್ಲ, ಮೊದ್ಲು ಈ ಅಂಗಡಿ ನಿಂದೇ ಇತ್ತು. ನೀನ್ ಅರಮನೆ ಸೇರ್ಕೊಂಡು ಇವಳಿಗೆ ಈ ಅಂಗಡಿ ಬಿಟ್ಕೊಟ್ಟು ಉದ್ಧಾರ ಮಾಡ್ದೆ. ನಮ್ಗೆಲ್ಲ ಬೂಟ್ ಸಿಗುವಂತೆ ಮಾಡಿದ್ಯಾರು? ನೀನೇ ತಾನೆ. ನಮ್ಮೆಲ್ಲರ ಪಾಲಿಗೆ ನೀನೇ ಲಕ್ಷ್ಮಿ, ಸರಸ್ವತಿ, ಪಾರ್ವತಿ. ವಿದ್ಯೆ ಕಲಿಸ್ದೆ ಹಣ ಸಂಪಾದನೆ ಮಾಡೋ ದಾರಿ ತೋರಿಸ್ಕೊಟ್ಟೆ.
ಸ್ವಂತ ಜೀವನ ನಡೆಸಕ್ಕೆ ಧೈರ್ಯ ತುಂಬಿದೆ. ಇದಕ್ಕೆಲ್ಲ ಕಾರಣ ನೀನೇ ತಾನೆ. ನಮ್ಮಂತ ನಾಲ್ಕು ಗಂಡು ಹುಟ್ಟೋಕ್ಕಿಂತ ನಿನ್ನಂತ ಒಂದು ಹೆಣ್ಣೇ ಲೇಸು. ಮತ್ತೆ ಎಲ್ಲರೂ ಹೇಳ್ತಾರೆ ಹೆಣ್ಣು ಹುಟ್ಟಿದ್ರೆ ಖರ್ಚು 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 ಅಂತ. ಯಾರು ಹೇಳಿದ್ದು? ಗಂಡು ಹುಟ್ಟಿದ್ರೆ ಖರ್ಚಿಲ್ವಾ? ಅದೆಲ್ಲ ಹಿಂದೆ ಇತ್ತು, ಹೆಣ್ಣು ಹುಟ್ಟಿದ್ರೆ ಖರ್ಚು ಅಂತ. ಈಗೆಲ್ಲ ಉಲ್ಟಾ ಆಗೈತೆ, ಗಂಡು ಹುಟ್ಟಿದ್ರೇನೆ ಭಯ. ಏಯ್ ಸರಿಗೆ ಜೋಡ್ಸ. ದಣಿ ಸಮಾಧಾನ ಮಾಡ್ಕೊಳ್ಳಿ, ಕೋಪ ಮಾಡ್ಕೋಬೇಡಿ. ಕುಲಕರ್ಣಿ, ದಣಿ ಹೋಗಿ ರಾಣಿನ ಕರ್ಕೊಂಡು ಬಾ. ಆಯ್ತು ದಣಿ. ಏನಮ್ಮ ರಾಣಿ ಹೇಳದೆ ಬಂದ್ಬಿಟ್ಟಿದ್ಯಾ? ದಣಿಗಳು ತನ್ನ ಸೊಸೆಗೆ ಏನಾಯ್ತು ಅಂತ ಗಾಬರಿಯಿಂದ ಅವರೇ ಬಂದ್ಬಿಟ್ಟಿದ್ದಾರೆ. ಗಾಬರಿ ಆತ ಕಣ್ಣ, ಚಿಕ್ಕದಣಿಗಳಿಗೆ ಹೇಳ್ಬೇಡ ಬಂದಿದ್ನಲ್ಲ. ನೀವ್ ಹೋಗಿ, ನಾನ್ ಬರ್ತೀನಿ. ನೋಡಮ್ಮ, ದಣಿಗಳೇ ಬಂದಿದ್ದಾರೆ ಮೇಲೆ ಗೌರವ ಕೊಡಬೇಕು. ನಡಿಮ್ಮ ಹೋಗೋಣ. ಬಾಮ್ಮ ಬಾ. ಕುಲಕರ್ಣಿ, ದಣಿ ಜೀಪ್ನ ಹಾಸ್ಪಿಟಲ್ ಕಡೆ ತಿರುಗಿಸಿ. ಆಯ್ತು ದಣಿ. ದಣಿಗಳೇ ದಣಿಗಳೇ ಚಿಕ್ಕ ದಣಿಗಳೇ ಚಿಕ್ಕದಣಿಗಳೇ. ದೊಡ್ಡ ದಣಿಗಳು ಅಂಗಡಿ ಹತ್ರ ಬಂದು ರಾಣಿನ ರೈಟರ್ ಜೊತೆ ಜೀಪಲ್ಲಿ ಕಳಿಸಿದ್ರು. ಯಾವ ಕಡೆ? ಮೇಲ್ನೂರ್ ಕಡೆ. ಹೌದಾ? ಹೋಗು, ನಾನು ಹಿಂದ್ಗಡೆಯಿಂದ ಬರ್ತೀನಿ. ಬೇಗ ಹೋಗಿ, ಬೇಗ ಹೋಗಿ. ದಣಿ ದಣಿ ದಣಿ, ಕೆಲಸದವ್ರು ಯಾವತ್ತಿದ್ರು ಕೆಲಸದವ್ರೆ ದಣಿ. ಆ ದಾಂಡಿಗರು ಆಸ್ಪತ್ರೆ ಮುಂದೆ ಬಾಗಿಲು ಕಾಯ್ತಾ ಕೂತ್ರು. ಹಿಂದ್ಗಡೆ ಬಾಗಿಲಿಂದ ಚಿಕ್ಕದಣಿಗಳು ಬಂದ್ರು, ರಾಣಿನ ಕರ್ಕೊಂಡು ಎಸ್ಕೇಪ್. ದಣಿಗಳೇ, ಚಿಕ್ಕದಣಿಗಳು ರಾಣಿ ಅಮ್ಮವ್ರನ್ನ ಕರ್ಕೊಂಡು ಹೊರಟೋದ್ರು. ಏಯ್ ದಾಂಡಿಗ್ರ, ಬೆನ್ ಹತ್ರ ಅವ್ರನ್ನ. ಬರಿಯ ಹೆಣ್ಮಗು ಸಾಯಿಲಿ ಅಂತಿದ್ದೆ, ಈಗ ಅದ್ರ ತಾಯಿ ಆ ನನ್ನ ಸೊಸೆನೂ ಸಾಯಿಸಿ. ನೋಡಿ, ರಾಜೀವನಿಗೆ ಪ್ರಜ್ಞೆ ತಪ್ಪಿಸಿ ಮನೆಗೆ ಕರ್ಕೊಂಡು ಬನ್ನಿ. ನಾನು ಅವನಿಗೆ ಇನ್ನೊಂದು ಮದುವೆ ಮಾಡ್ತೀನಿ. ಇನ್ನೊಂದು?
ರಾಣಿ ನಾ ಮೊದಲು ಆಸ್ಪತ್ರೆ ಕರ್ಕೊಂಡು ಹೋಗೋಣ ಏನಾಯ್ತು ರಾಜು 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 ಏನಾಯ್ತು ಮಗನೇ ನಿನಗೆ ರಾಜು ರಾಜು ಏನಾಯ್ತು ತೋಟದಲ್ಲಿ ಎಚ್ಚರ ತಪ್ಪಿ ಬಿದ್ದಿದ್ರು ಅಮ್ಮ ಅವರೇ ಎತ್ಕೊಂಡ್ಬಂದ್ವಿ ರಾಜು ಏನಾಯ್ತು ರಾಜು ರಾಜು ನೀ ನೋಡಿ ಇವನಿಗೆ ಏನೋ ಆಗಿದೆ ನೋಡ್ರಿ ರಾಜು ಮಗನೇ ನಮ್ ಕಾಲೋನಿ ಹುಡುಗರು ದಡ್ರು ಅನ್ಕೊಂಡ್ ಬಿಟ್ಟಿದ್ವಿ ಸರಿಯಾದ ಸಮಯಕ್ಕೆ ಬಂದು ನಮ್ಮ ರಾಣಿನ ಕಾಪಾಡ್ ಬಿಟ್ರು ಹೌದು ಹೌದು ನಮ್ಮೆಲ್ಲರ ಬಾಳ್ಗೆ ಬೆಳಕಾಗಿರೋ ರಾಣಿ ಅಮ್ಮನಿಗೆ ದೇವರು ಒಳ್ಳೇದು ಮಾಡ್ಲಪ್ಪ ನಮ್ಮ ರಾಣಿಗೆ ಯಾವ ತೊಂದ್ರೆ ಆಗದೇ ಇರೋ ಸಾಕಪ್ಪ ಹೆಣ್ಣು ಹೆಣ್ಣು ಅಂತ ನನಗೆ ಮೋಸ ಮಾಡಿದ್ರು ಆದ್ರೆ ನಿನಗೆ ಮೋಸ ಮಾಡಕ್ ಬಿಡಲ್ಲಪ್ಪ ಇವರ ಕ್ರೂರಿತನ ಬರ್ತಾ ಬರ್ತಾ ಇವತ್ತು ನಾಳೆ ಸರಿ ಹೋಗುತ್ತೆ ಅನ್ಕೊಂಡೆ ಆದ್ರೆ ಈ ನಡುವೆ ಅತಿಯಾಗೋಯ್ತು ಸ್ವಂತ ಹೆಂಡತಿ ನನಗೇನೆ ಬಿಟ್ಟಿಲ್ಲ ಅವರು ನೀನು ಹುಟ್ಟಿದ ಮೇಲೆ ಎರಡನೇ ಹೆಣ್ಮಗು ಆಗುತ್ತೆ ಅಂತ ಶಾಸ್ತ್ರಿಗಳು ಹೇಳಿದ ಮಾತು ಕೇಳಿಬಿಟ್ಟು ನನ್ನ ಡಾಕ್ಟರ್ ಹತ್ರ ಕರ್ಕೊಂಡು ಹೋಗಿ ಆ ಡಾಕ್ಟರ್ಗೆ ದುಡ್ಡು ಕೊಟ್ಬಿಟ್ಟು ನನ್ನ ಕರ್ಪನ ತೆಗೆಸ್ಬಿಟ್ರು ನಿಮ್ಮ ಅಪ್ಪ ನನಗೆ ಗೊತ್ತಿಲ್ಲ ಅನ್ಕೊಂಡಿದ್ದಾರೆ ಇಲ್ಲಿ ನಡೆಯೋ ಕರ್ಮಕಾಂಡ ನಿನ್ನ ಕಣ್ಣಿಗೆ ಕಾಣಿಸ್ಬಾರ್ದು ಅಂತ ನಿನ್ನ ದೂರದ ರೆಸಿಡೆನ್ಸಿ ಸ್ಕೂಲಲ್ಲಿ ಓದಿಸಿದ್ದು ಒಂದು ಮಗನೇ ತಿನ್ನು ಸಮಾಧಾನ ಮಾಡ್ಕೊ Thank you.
ಹೋಯ್ತು ಹೋಯ್ತು ಎಲ್ಲ ಹೋಯ್ತು ನಮ್ಮ ಮನತನದ ಮಾನ ಮರ್ವಾದೆ ಗೌರವ ಎಲ್ಲ ಎಕ್ಕುಚ್ಚು ಹೋಯ್ತು ಡೈರೆಕ್ಟ್ ಆಗಿ ವಿಷಯಕ್ಕೆ ಬಾ ಕುಲಕರ್ಣಿ ಏನ್ ಹೇಳಿ ದನಗಳೇ ಡೈರೆಕ್ಟ್ ಆಗಿ ಎಲ್ಲ ಇಂಡೈರೆಕ್ಟ್ ಆಗಿ ನಡೆದು ಹೋಯ್ತು ಹೆಣ್ಣಾಳುಗಳು ಇರಲಿ ಇನ್ಮೇಲೆ ಗಂಡಾಳುಗಳು ಕೂಡ ನಮ್ಮ ತೋಟದಲ್ಲಿ ಕೆಲಸ ಮಾಡ್ಕೊಡುದು ಅಂತ ತೀರ್ಮಾನ ಮಾಡಿ ಇವತ್ತು ಯಾರು ಕೆಲಸಕ್ಕೆ ಬಂದಿಲ್ಲ ತೋಟದ ಕೆಲಸ ಮಾಡೋ ಕೂಲಿಗಳ ಕಾಲಿಗೆ ಬೂಟ್ ಕೇಳಿದ್ರೆ ಶೂಟ್ ಮಾಡಕ್ಕೆ ಗನ್ ತಗೊಂಡು ಬರ್ತಾರೆ ನಮ್ಮ ರಾಣಿನ ಅರಮನೆಗೆ ಸೊಸೆನ್ ಮಾಡ್ತೀವಿ ಅಂತ ಕರ್ಕೊಂಡು ಹೋಗಿ ಅವಳನ್ನ ಸೆರೆಮನೆ ಇಟ್ಟು ಈಗ ಅವಳನ್ನ ಸಾಯಿಸಬೇಕು ಅಂತ ಸಂಚು ಮಾಡಿದರಲ್ಲ ಅಂತ ಕಟಕರದ ನಮ್ಮ ಕೆಲಸನೇ ಬೇಡ ದುಡ್ಡು ಬೇಡ ಅಂತ ಇವತ್ತು ಯಾರು ಕೆಲಸಕ್ಕೆ ಬಂದಿಲ್ಲ ದಣಿ ಬಡವರನ್ನ ಬದುಕೋಕ್ ಬಿಡ್ರು ಅಂದ್ರೆ ಅವರ ಮೇಲೆ ದೌರ್ಜನ್ಯ ಶೋಷಣೆ ಮಾಡ್ತಾರೆ ಅದಕ್ಕೆ ಸುಮ್ಮನೆ ಇರಬಾರದು ಅಂತ ಹೇಳಿ ಪಕ್ಕದೇಶದ ಮಾಲೀಕರಿಗೂ ಎಚ್ಚರಿಕೆ ಕೊಟ್ಟಿದ್ದಾರೆ ದೇಶಮುಖ ಅಸೋಸಿಯೇಷನ್ ಗೆ ಯಾರು ಹೋಗಬೇಡಿ ನಮ್ಮ ಪಾಡಿಗೆ ನಮ್ಮ ಕೆಲಸದವ್ರನ್ನ ಚೆನ್ನಾಗಿ ನೋಡ್ಕೊಂಡು ಹಾಯಾಗಿರೋಣ ಅಂತ ಪಕ್ಕದೇಶದ ಮಾಲೀಕರೆಲ್ಲ ತೀರ್ಮಾನ ತಗೊಂಡಿದ್ದಾರೆ ದನಗಳೇ ಇದಕ್ಕೆಲ್ಲ ಇದಕ್ಕೆಲ್ಲ ಸ್ತ್ರೀ ಶಕ್ತಿನೇ ಕಾರಣ ಅದಕ್ಕೇನಾ ಬೆಳಗ್ಗೆಯಿಂದ ಯಾರು ಕಾಣ್ತಾ ಇಲ್ಲ ಅಮ್ಮ ಮಗನೂ ಕಾಣ್ತಾ ಇಲ್ಲ ಆ ದಾಂಡಿಗರು ಕಾಣ್ತಾ ಇಲ್ಲ ಎಲ್ಲ ಎಲ್ಲ ಹೋದ್ರು ಕುಲಕರ್ಣಿ ದನಗಳೇ ಆ ದಾಂಡಿಗರು ಇನ್ಮೇಲೆ ಕೆಲಸಕ್ಕೆ ಬರೋದಿಲ್ಲ ಅಂತ ಹೇಳಿದ್ರು ಯಾಕ್ರು ಅಂತ ಕೇಳಿದಕ್ಕೆ ನಾವು ದಡ್ಡನ ಮಕ್ಕಳು ದಣಿಗಳು ಮಾಡಿದ ಪಾಪ ಕರ್ಮಕ್ಕೆ ನಾವು ಬಲಿಯಾಗಬೇಕಂತ ಕೇಳಿದ್ರು ಇದ್ದಕ್ಕಿದ್ದಂಗೆ ಮರ್ಡ್ರು ಮಾಡು ಅಂತಾರೆ ನಾವು ನಿಯತ್ತಾಗಿ ಮರ್ಡ್ರು ಮಾಡ್ತೀವಿ ಅವ್ರು ಯಾರನ್ನ ಎತ್ತಾಕೊಂಬ ಅಂತಾರೆ ನಾವು ಮಗ ಸೊಸೆ ಅಂತ ನೋಡದೆ ಎತ್ತಾಕೊಂಬರ್ತೀವಿ ಆದ್ರೆ ದಣಿಗಳು ಮಾತ್ರ ಆರಾಮವಾಗಿ ಅರಮನೆಯಲ್ಲಿ ಸೊಳ್ಳೆ ಪರದೆ ಒಳಗೆ ಮಲ್ಕೋತಾರೆ ಆದ್ರೆ ನಾವು ಸೆರೆಮನೆ ಸೇರ್ಕೊಂಡು ಸೊಳ್ಳೆ ಕೈ ಕಚ್ಚಿಸ್ಕೊಂಡು ಪೊಲೀಸ್ ತಾಟಿಗೆ ತಿಂದು ನಿದ್ದೆಗೆಡ್ತೀವಿ ಇದೆಲ್ಲ ಚಿಕ್ಕದನಗಳಿಗೆ ಗೊತ್ತಾಗೋಯ್ತು ಅದಕ್ಕೆ ಕೂಲಿ ಮಾಡಿದ್ರು ಪರವಾಗಿಲ್ಲ ಗಂಜಿ ಕುಡಿದ್ರು ಪರವಾಗಿಲ್ಲ ಕೊಲೆಗಡುಕರು ರೌಡಿಗಳು ಅಂತ ಬಿರುಸು ತಗೊಳ್ಳೋದು ಬೇಡ ಅಂತ ಯಾರು ಕೆಲಸಕ್ಕೆ ಬರಲ್ಲ ಅಂತ ಹೇಳ್ಬಿಟ್ರು ದನಿಗಳೇ ಹಾಗಾದ್ರೆ ಏನ್ ಮಾಡೋಣ ಅಂತ ಕುಲಕರ್ಣಿ ಅದಕ್ಕೆ ಇನ್ ಮುಂದೆ ಈ ತೋಟದಲ್ಲಿ ಕೆಲಸ ಮಾಡಬಾರ್ದು ಅಂತ ನಾನು ತೀರ್ಮಾನ ತಗೊಂಡಿದ್ದೀನಿ ಕುಲಕರ್ಣಿ ಏ ಕುಲಕರ್ಣಿ 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 ನನ್ನ ಮಾತು ಕೇಳು ಲಕ್ಷ್ಮಿ 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 ರಾಜು 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 ಮುತ್ತಮ್ಮ ಲಕ್ಷ್ಮಿ ಲಕ್ಷ್ಮಿ ರಾಜು ರಾಜು ಏಯ್ 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 ಕುಲಕರ್ಣಿ ಎಲ್ಲ ಹಾಳಾಗೋದ್ಯೋ ಏ ದೇಶ್ಮುಖ್ ಈಗ ನಿನ್ನನ್ನ ಕೇಳೋರು ಯಾರು ಇಲ್ಲ ನೀನೊಬ್ಬ ದೊಡ್ಡ ಶ್ರೀಮಂತ ಈ ಶ್ರೀಮಂತಿಕೆ ಈ ಆಸ್ತಿ ಈ ಅಂತಸ್ತು ಈ ಸುಖ ಸಂಪತ್ತು ಬೇಡ ಎಲ್ಲ ನಿನ್ನ ಕಣ್ಣು ಮುಂದೇನೆ ಇದೆ ಅನುಭವಿಸು ಒಬ್ಬನೇ ಅನುಭವಿಸು ಬೇಡ ರಾಜು ಲಕ್ಷ್ಮಿ ನೀವಿಲ್ಲದೆ ನನಗೆ ಬದುಕಕ್ಕಾಗಲ್ಲ ನನಗೊಬ್ಬನಿಗೆ ಇರಕ್ಕಾಗಲ್ಲ ಈ ಬಂಗ್ಲೆಯಲ್ಲಿ
ಲಕ್ಷ್ಮಿ ನೋಡಿ ಬಾಗಿಲು ಹಾಕೋ ಬೇಡಿ ಮನೆಗೆ ವೆಲ್ಕಮ್ ಮಾಡಿ ಬಿಡಿ ಮನಸ್ಸನ್ ಓಪನ್ ಮಾಡಿ ಮನುಷ್ಯರ ಹಾಗೆ ನೋಡಿ ಮೆಲ್ಲಗೆ ಒಮ್ಮೆ ಹಾಯಿ ಅಂದು ಬಿಡಿ ನಿಮ್ಮದು ಲೆಕ್ಕ ಅನುಮಾನದ ಲೆಕ್ಕ ದೇವರ ಲೆಕ್ಕ ಬಹುಮಾನದ ರೊಕ್ಕ ಜಬ್ ದೇತಾ ಹೇ ಭಗವಾನ್ ಛಪ್ಪಡ್ ಪಾಡ್ ಕೆ ದೇತಾ ಹೇ ಹೆಣ್ಣು ಹೆತ್ತೋಳ್ ಪಾಪಿ ಅಲ್ಲ ಕಂಡು ಹೆತ್ತೋಳ್ ದೇವ್ರಲ್ಲ ಹೆಣ್ ದೇವ್ರ ಆಶೀರ್ವಾದ ಬೇಕು ಹೆಣ್ಮಗು ಮಾತ್ರ ಬೇಕಿಲ್ಲ ಸಾಯುವ ಕಾಲಕ್ಕೆಂದು ಸಾತ್ ಕೊಡೋದು ಹೆಣ್ಣೆ ಇದುವೇ ನಿತ್ಯ ಸತ್ಯ ತಾನೆ ಕೆಲಸಕ್ಕೆ ಬೇಕು ಹೆಣ್ಣೆ ಸೇವೆಗೆ ಬೇಕು ಹೆಣ್ಣೆ ಹೆಣ್ಮಕ್ಳು ಹುಟ್ಟೋದ್ ಬೇಡ್ವಾ ಬ್ರಹ್ಮಾನೆ ರಾತ್ರಿ ಕೊಬ್ಳು ಹೆಂಡತಿ ಬೇಕು ಹೆಣ್ಮಗು ಬೇಡ ಯಾ ಡೈರಿ ಜಾಹೀರಾತಲ್ ಬೇಕು ಮಾರ್ಕೆಟಿಂಗ್ ನಲ್ ಬೇಕು ಕಂಡೋರ್ ಮಕ್ಕಳನ್ನ ಹಳ್ಳಕ್ ತಳ್ಳಿ ಬಿಡಿ ಆ ಡ್ಯಾನ್ಸ್ ಮಾಡಕ್ ಬೇಕು ಹಾಡು ಹೇಳಕ್ ಬೇಕು ನಿಮ್ ಮಕ್ಕಳೆಲ್ಲ ಸೇಫ್ ಆಗ್ಲಿ ಬಿಡಿ ನಿಮ್ಮದು ಲೆಕ್ಕ ಅನುಮಾನದ ಲೆಕ್ಕ ದೇವರ ಲೆಕ್ಕ ಬಹುಮಾನದ ರೊಕ್ಕ ಜಬ್ ದೇತಾ ಹೇ ಭಗವಾನ್ ಛಪ್ಪಡ್ ಪಾಡ್ ಕೆ ದೇತಾ ಹೇ ಅಲ್ನೋಡಿ ಮಗು ಅವಳು ಕೇಳಿಸ್ತಾ ಇದೆ ಬನ್ನಿ ಕೊಡಲಿಲ್ಲ ನಾನು ಕೊಡಲ್ಲ ನಾನು ಕೊಡಲ್ಲ ನಾನು ಕೊಡೋದಿಲ್ಲ ಅಂದೆ ಯಾರು ಹತ್ರ ಬರ್ಕೊಡ್ದು ನನ್ ಮಗುಗೇನು ಮಾಡ್ಬೇಡಿ ಅಯ್ಯೋ ನಿಮ್ಮ ಅತ್ತೆನ ಈ ಮೊಮ್ಮಗಳನ್ನ ಈ ಬಂಗಾರಿನ ಮನೆ ತುಂಬಿಸ್ಕೊಳ್ಳಕ್ಕೆ ಮನೆನಲ್ಲಿ ಕಾಯ್ತಾ ಇದ್ದಾಳೆ ಅಜ್ಜಿ